ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರ ಇವತ್ತು ಶನಿವಾರ ಮಾಮೂಲಿನಂತೆ ಇವತ್ತು ನಿಮ್ಮ ಕರೆಗಳನ್ನ ಸ್ವೀಕರಿಸೋ ದಿವಸ. ಮತ್ತು ಕೆಲವು ಪತ್ರಗಳು ಬರ್ತಿದ್ದಾರೆ, ಆ ಪತ್ರಕ್ಕೆ ಒಂದು ಪರಿಹಾರ ನೀಡುವಂಥ ಸಮಯ. ಅದಕ್ಕೆ ಮುಂಚೆ ದಯವಿಟ್ಟು ಯಾರು ಕಾಲ್ ಮಾಡ್ತಿರೋ ಅವರು ಟಿ ವಿ ಮುಂದೆ ಕೂತ್ಕೊಂಡು ವಾಲ್ಯೂಮ್ ಜಾಸ್ತಿ ಮಾಡಿಬಿಟ್ಟು ಮಾತಾಡಬೇಡಿ. ಟಿ ವಿ ಇಲ್ದಿರೋ ಜಾಗದಲ್ಲಿ ಬಂದು ಮಾತಾಡಿ, ಇಲ್ಲ ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿ, ಇಲ್ಲ ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಎರಡನೇದು, ನೀವು ಏನು ಹೇಳಬೇಕು ಅಂತೀರೋ ಕರೆಕ್ಟಾಗಿ ಹೇಳಿ, ತುಂಬ ಗಂಟುಗಟ್ಟಲೆ ಮಾತಾಡೋದು ಬೇಡ. ಇಷ್ಟು ಸಮಸ್ಯೆ ಹೀಗಿದೆ ಅಂತಂದರೆ ನಾನು ಅದಕ್ಕೆ ಪಟ್ ಅಂತ ಪರಿಹಾರ ತಿಳ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಇವಾಗ ಯಾರೊಬ್ಬರು ಕರೆ ಮಾಡ್ತಿದ್ದಾರೆ. ಹಲೋ, ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ಅಂತ, ಭಾಗ್ಯಮ್ಮ ಅಂತ. ಗುರುಜಿ, ನನ್ನ ಮನೆಯಲ್ಲಿ ಪ್ರಾಬ್ಲಮ್, ನಿಮ್ಗೆ ಯಾವಾಗ ಬರ್ಬೇಕು ಹೇಳಿ ಗುರುಜಿ? ನಿಮ್ಮ ಹತ್ರ ಬರ್ಬೇಕು, ಕಾಣ್ಬೇಕು. ಆರೋಗ್ಯ ನನಗೆ ಸರಿ ಇಲ್ಲ ಗುರುಜಿ, ಎಂದು ಆರೋಗ್ಯ ಸರಿ ಇಲ್ಲ. ಮಗನ ಪರಿಸ್ಥಿತಿ ಹಿಂಗೆ ಆಗಿದೆ, ಬಿಟ್ಟು ಹೊಂಟಿದ್ದಾಳೆ, ಒಬ್ಬಳೇ ಮಗ. ಏನ್ ಕಾಯಿಲೆ ಬರ್ಬೇಕು ಅಂತ? ಬನ್ನಿ, ಪರವಾಗಿಲ್ಲ ಬನ್ನಿ. ಏನ್ ಸಮಸ್ಯೆ, ಏನ್ ಕಾಯಿಲೆ ನಿಮ್ಗೆ, ಏನ್ ಯಾವ ತರ ಕಾಯಿಲೆ ನಿಮ್ಗೆ? ನನಗೆ ಏನು ಇವನ್ನೆ ಒಂದ್ ಪ್ರಾಬ್ಲಮ್, ಅವ್ರಿಗೆ ಯಾವ್ದು ಗ್ಯಾಸ್ಟ್ರಿಕ್ ಕಿಡ್ನಿ ತೊಂದ್ರೆನೋ ಅಥವಾ ಬಿ ಪಿ ಇದೆ, ಹಿಂಗೆ ಅವನ ಸಾಲು ಆಗ್ತೇ. ಅವಳು ಹೋಗ್ಬಿಟ್ಟಿದ್ದಾಳೆ, 6-7 ವರ್ಷ ಆಗೋಯ್ತು, ಮದ್ವೆಯಾಗಿ 8 ವರ್ಷ ಆಯ್ತು ಗುರುಜಿ. ಯಾರು ಬೇಕು ಗುರುಜಿ ಇಂತ ಹೆಣ್ಮಕ್ಳು? ನನ್ ಮಗ ಒಬ್ಬನೇ ಮಗ, ನಮ್ಮ ಮನೇಲಿ ಬೇಕು. ಹೊರಗಲ್ಲಿ ಕೂತ್ಕೊಂಡ್ರು ಬೆಳಿಗ್ಗೆ ಸಾಯಂಕಾಲ, ಬೆಳಿಗ್ಗೆ ಸಾಯಂಕಾಲ ದೇವ್ರನ್ನ ಕುತ್ಕೊಂಡು ದೇವ್ರಿ ಬೇಡ್ಕೊಂತ ಬೇಡ್ಕೊಂತ ಅವ್ನಿಗೆ ಹಂಗೆ ಆಟಕ್ಕೆ ಹೋಗ್ಬೇಕು. ನೀವೇನ್ ಹೇಳ್ತಾ ಇದೀರೋ ನನ್ ಸರಿಯಾಗಿ ಕೇಳಿಸ್ತಿಲ್ಲ, ಸ್ವಚ್ಛವಾಗಿ ಮಾತಾಡ್ತಿಲ್ಲ, ಅಳಬಾರ್ದು. ಅದೇ ಗುರುಜಿ, ಈಗ ಮಗನ ಚಿಂತೆಲೆ ಹೋಗ್ರು. ಸಖಿ 7 ವರ್ಷ ಆಯ್ತು, 8 ವರ್ಷ ಆಯ್ತು ಮದ್ವೆಯಾಗಿ, ಅವಳು ಬರೋಂಗಿಲ್ಲ, ನೀವು ಕೋರ್ಟಿಗೆ ಹಾಕಿದಾಳೆ. ಏನ್ ಮಾಡೋದು, ಇವನು ಎಲ್ಲೂ ಕೆಲ್ಸಕ್ಕೂ ಹೋಗ್ತಿಲ್ಲ, ಏನ್ ಮಾಡೋದು ಗುರುಜಿ? ನೀವು ನಿಮ್ಮನ್ ಕಾಣ್ಬೇಕು ಅಂತ ಇದ್ದೀನಿ ಗುರುಜಿ, ಯಾವಾಗ ಬರೋಣ ಅದಕ್ಕೆ ಕೇಳ್ತಾ ಇರೋದು. ಇವಾಗ ಒಂದ್ ಕೆಲಸ ಮಾಡಿ, ಗಮನ ಇಟ್ಟು ಕೇಳಿ, ನಮ್ಮ ಆಫೀಸಿಗೆ ಫೋನ್ ಮಾಡಿ, ಬೆಳಗ್ಗೆ 9-6 ಗಂಟೆ ಒಳಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಹೆಸರು, ಊರು ಬರೀರಿ. ನಾನು ನೆಕ್ಸ್ಟ್ ವೀಕ್ ಅಥವಾ ಇನ್ನೊಂದು 10 ದಿವಸ ಆದ್ಮೇಲೆ ನಾವು ಕರ್ಸ್ಕೋತೀವಿ. ಈಗ ಅಧಿಕ ಮಾಸ ನಾವು ಜಪ ಮಾಡ್ತಾ ಇದ್ದೀವಿ, ಈ ಜಪದಲ್ಲಿ ನಾವು ಯಾರು ನೋಡ್ತಾ ಇಲ್ಲ. ಹೀಗಾಗಿ ನಾನು ಒಂದು 15 ಡೇಸ್ ಆದ್ಮೇಲೆ ಕರೆಸ್ತೀನಿ. ನೀವು ನಮ್ಮ ಆಫೀಸಿಗೆ ಫೋನ್ ಮಾಡಿ, ಮೆಸೇಜ್ ಮಾಡಿ, ಇಂಥವ್ರ ಹೆಸರು, ಹೀಗೆ ಕಾಲಲ್ಲಿ ಮಾತಾಡಿದ್ದೆ, ನಾನು ಫೋನ್ ಕಾಲಲ್ಲಿ ಮಾತಾಡಿದ್ದೆ, ನಮಗೆ ಇಮಿಡಿಯೇಟಾಗಿ ಒಂದು ಅಪಾಯಿಂಟ್ಮೆಂಟ್ ಕೊಡಿ ಅಂತ ನಾನು ಇಮಿಡಿಯೇಟಾಗಿ ಮಾತಾಡಿ ನಿಮ್ಗೆ ಕರೆಸ್ತೀನಮ್ಮ. ಭಾಳ ಸಂತೋಷ, ತಲೆ ಕೆಡಿಸ್ಕೋಬೇಡಿ, ಎಲ್ಲ ಸಮಸ್ಯೆಗೂ ಉತ್ತರ ಇದೆ. ಅದು ನೋಡೋಣ, ಮಾಟ ಮಂತ್ರನೋ ಅಥವಾ ಜಾತಕದ ದೋಷನೋ ಅಥವಾ ಬೇರೆ ಏನಿದೆಯೋ ನೋಡಿಬಿಟ್ಟು ಅದಕ್ಕೆ ಪರಿಹಾರ ಮಾಡೋಣ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಇಲ್ಲೊಬ್ಬರು ಪತ್ರ ಬರೆದಿದ್ದಾರೆ, SP ಹರೀಶ್ ಕುಮಾರ್, ಶ್ರೀ ಶಂಕರ ಸಕುಮಾರ್ ರಂಗನಾಥ ಸ್ವಾಮಿ ನಿಲಯ ಅಂತ. ಇದು ಚಿಕ್ಕಮಗಳೂರಿಂದ ಬರೆದಿದ್ದಾರೆ, SP ಹರೀಶ್ ಕುಮಾರ್ ಅಂತ. ಗುರುಗಳೇ, ನಿಮಗೆ ನನ್ನ ನಮಸ್ಕಾರಗಳು. ನೀವು ನಡೆಸುತ್ತಿರುವ ಮುದ್ರಾ ಮಂತ್ರ ತಂತ್ರ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬರುತ್ತಿದೆ, ಇದರಿಂದ ತುಂಬ ಜನರಿಗೆ ಅನುಕೂಲವಾಗಿದೆ. ನಾನು ನಿಮ್ಮ ಕಾರ್ಯಕ್ರಮವನ್ನು ನನ್ನ ಮೊಬೈಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಕ್ಷಿಸುತ್ತಿದ್ದೇನೆ. ಗುರುಗಳೇ, ನೀವು ಹೇಳಿಕೊಟ್ಟಂಥ ನವನಾಥ ನಾಯಕರ ಮಂತ್ರವನ್ನು ನಾನು ದಿನಾನು ಹೇಳುತ್ತೇನೆ. ಮತ್ಸ್ಯೇಂದ್ರನಾಥರ ಮಂತ್ರವಾದ ಮತ್ಸ್ಯಪುತ್ರಾಯ ವಿದ್ಮಹೆ ಸಿದ್ಧಪುರುಷಾಯ ಧೀಮಹಿ ತನ್ನೋ ಮತ್ಸ್ಯೇಂದ್ರನಾಥ ಪ್ರಚೋದಯಾತ್. ಈ ಮಂತ್ರವನ್ನು ದಿನಾಲು 108 ಸಾರಿ ಹೇಳುತ್ತೇನೆ. ಇದರಿಂದ ನನಗೆ ಆರೋಗ್ಯ ತುಂಬ ಚೆನ್ನಾಗಿದೆ, ಹಾಗೂ ನನ್ನ ತಾಯಿ ನನ್ನ ಅಕ್ಕನಿಗೂ ಕೂಡ ಈ ಮಂತ್ರವನ್ನು ಹೇಳೋದ್ರಿಂದ ಅವರ ಆರೋಗ್ಯ ಕೂಡ ಸಹ ಚೆನ್ನಾಗಾಗಿದೆ. ಗುರುಗಳೇ, ನಮ್ಮ ಅಕ್ಕನ ಗಂಡನವರು ಪ್ರೈವೇಟ್ ಬ್ಯಾಂಕ್ನಲ್ಲಿ ಸಾಲ ತೆಗೆದುಕೊಂಡಿದ್ದರು, ಇದರಿಂದ ಅವರಿಗೆ ಬರುವ ಸಂಬಳದಲ್ಲಿ ಅರ್ಧ ಸಂಬಳ ಬಡ್ಡಿ ಕಟ್ಟಬೇಕಾಗಿತ್ತು, ಅಸಲು ಹಣ ಮಾತ್ರ ತೀರಿಸಲು ಆಗ್ತಿರಲಿಲ್ಲ. ನೀವು ಹೇಳಿದ ಮ್ರೀಂ ಮ್ರೀಂ ಶಿವಾಯ ಮ್ರೀಂ ಮ್ರೀಂ ಮಂತ್ರವನ್ನು, ಲಕ್ಷ್ಮೀ ಪಂಚಾಕ್ಷರ ಮಂತ್ರವನ್ನು ನಮ್ಮ ಅಕ್ಕನ ಗಂಡನವರು ದಿನಾಲು ಮಂತ್ರ ಹೇಳ್ತಿದ್ರು. ಇದರಿಂದ ಆಶ್ಚರ್ಯವಾಗುವಂತೆ ನಮ್ಮ ಅಕ್ಕನ ಗಂಡನ ಸಾಲ ದೇವರ ದಯೆಯಿಂದ ತೀರಿ ಹೋಯಿತು. ಇದಕ್ಕೆಲ್ಲ ಕಾರಣ ನೀವೇ ಗುರುಗಳೇ. ಆ ಭಗವಂತ ನಿಮ್ಮನ್ನು ಯಾವಾಗಲೂ ಚೆನ್ನಾಗಿಟ್ಟಿರಬೇಕಂತ ಕೇಳಿಕೊಳ್ಳುತ್ತೇನೆ. ಗುರುಗಳೇ, ನೀವು ಹೇಳಿದ ವಾಸ್ತು ಕರೆಕ್ಷನ್ ಮಂತ್ರವೂ ಸಹ ನಾನು ನಮ್ಮ ಮನೆಯಲ್ಲಿ ದಿನನಿತ್ಯ ಹೇಳುತ್ತೇನೆ. ಅದರಲ್ಲಿ ಶುಕ್ರನ ಮಂತ್ರವಾದ ಓಂ ಶಾಂ ಶೀಂ ಶೂಂ ಶೈಂ ಶೋಂ ಶಃ ಈ ಮಂತ್ರವನ್ನು ಮಂತ್ರ ತಂತ್ರ ನಾನು ಹೇಳುವುದರಿಂದ ನಮ್ಮ ಮನೆಯಲ್ಲಿ ಹಣಕಾಸಿನ ತೊಂದರೆ ದೂರವಾಗಿ ತುಂಬ ಚೆನ್ನಾಗಿದ್ದೇವೆ. ನೀವು ಹೇಳುವ ಈ ಮಂತ್ರ ತಂತ್ರ ತುಂಬ ಶಕ್ತಿಯುತವಾದ ಮಂತ್ರಗಳು ಎಂದು ನನ್ನ ಅರಿವಿಗೆ ಬಂದಿದೆ. ಗುರುಗಳೇ, ನನಗೆ ಎರಡು ಪ್ರಶ್ನೆಗಳು ಅವೇನೆಂದರೆ, ವಾಸ್ತು ಕರೆಕ್ಷನ್ ಮಂತ್ರದಲ್ಲಿ ಚಂದ್ರನ ಮಂತ್ರವಾದ ಓಂ ಕ್ಲೀಂ ಬ್ರೀಂ ಐಂ ಅಮೃತ ಪ್ಲಾಮಯ ಪ್ಲಾವಯ ಸ್ವಾಯಿ ಮಂತ್ರ ತಂತ್ರ ಮಾತ್ರ ತಿಳಿಸಿಲ್ಲ, ದಯವಿಟ್ಟು ನನ್ನ ಪ್ರಶ್ನೆ ತಿಳಿಸಿ. ಗುರುಗಳೇ, ಗೋರಕ್ಷನಾಥ ಮಂತ್ರ ಎಪಿಸೋಡ್ ಅಪ್ಲೋಡ್ ಆಗಿಲ್ಲ. ಗುರುಗಳೇ, ನಾನು ಗೋರಕ್ಷನಾಥ ಮಂತ್ರ ತಿಳಿಸಿ ಎಂದು ಕಾಮೆಂಟ್ ಹಾಕಿದ್ದೆ.
ಇದರಿಂದ ವೀಣಾ ಅವರು ನಿಮ್ಮ ಆಫೀಸ್ನ ಕೆಲಸ ಮಾಡ್ತಿರೋರು ನನಗೆ ಸಿದ್ಧ ಸಿದ್ಧಾಯವಿದ್ಮೇ ಸಿದ್ಧ ಸ್ವರೂಪಾಯದಿವಿ ತನ್ನೋ ಗೋರಕ್ಷನಾಥ ಪ್ರಜೋತೆ ತಮ್ಮಂತ ತಿಳಿಸಿದ್ದಾರೆ. ಆದರೆ ಗೋರಕ್ಷನಾಥ ತಂತ್ರ ಮಾತ್ರ ತಿಳಿಲ್ಲ, ಆದರೆ ನನಗೆ ಗೋರಕ್ಷನಾಥ ತಂತ್ರ ತಿಳಿಸಿ ಅಂತ ಬರೆದಿದ್ದೀರಾ. ಈ ಚಂದ್ರವಾಸ್ತುದು ತಂತ್ರ ಮತ್ತು ಗೋರಕ್ಷನಾಥ ತಂತ್ರ ಒಂದು ಎಪಿಸೋಡ್ ಮಾಡ್ತೀನಿ ಮತ್ತೆ, ಭಾಳ ಸಂತೋಷ. ಗೋರಕ್ಷನಾಥ್ ಎಪಿಸೋಡ್ ಬೈ ಮಿಸ್ಟೇಕ್ ಆ ಚಾನಲ್ನ ಬೇರೆ ಚಾನಲ್ ಮಾಡಿದ್ದು, ಹೇಗೋ ಮಿಸ್ ಆಗಿದ್ದು, ಅಪ್ಲೋಡ್ ಆಗಿಲ್ಲ, ಅದನ್ನು ಅಪ್ಲೋಡ್ ಮಾಡೋಕ್ಕೆ ಒಂದು ಎಪಿಸೋಡ್ ಮಾಡ್ತೀನಿ. ಹರೀಶ್ ಕುಮಾರ್, ನಿಮಗೆ ಮಂತ್ರದಿಂದ ತಂತ್ರದ ಒಳ್ಳೆಯದಾಗಿದ್ದ ಪತ್ರ ಬರೆದು ಭಾಳ ಸಂತೋಷ ಆಯಿತು. ನೀವಾದರೂ ಒಳ್ಳೆಯದಾಗಿದ್ದ ಪತ್ರ ಬರೆದು ಹಂಚ್ಕೊಂಡಿದ್ದೀರಾ, ನಿಜವಾದ ಸಂತೋಷ. ದೇವರು ಒಳ್ಳೇದು ಮಾಡಲಿ. ನಿಮ್ಮ ಪ್ರಶ್ನೆಗೆ ನಾನು ಒಂದು ಎಪಿಸೋಡ್ ಮಾಡ್ತೀನಿ. ಮತ್ತೊಬ್ರು ಯಾರು ಕರೆ ಮಾಡ್ತಿದ್ದಾರೆ? ಹಲೋ ಹಲೋ ಹಲೋ, ಹೇಳಿ, ಎಲ್ಲಿಂದ ಕರೆ ಮಾಡ್ತೀರಿ? ಜ್ವರ ಮಾತಾಡ್ಬೇಕಮ್ಮ, ಚಿಕ್ಕಬಳ್ಳಾಪುರದವರು. ಬಹಳ ಸಂತೋಷ, ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಸರ್. ಹೇಳಿ ಹೇಳಿ ಸರ್. ಅವನ ಹೆಸರು ಭರತ್ ಕುಮಾರ್ ಅಂತೇಳಿ. ಸಮಸ್ಯೆ ಹೇಳಿ ಸಾಕು ಸರ್. ಸಮಸ್ಯೆ, ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದಾನೆ ಸರ್, ಆಗುತ್ತಾ ಇಲ್ವಾ ಅಂತ. ಗೌರ್ಮೆಂಟ್ ಜಾಬ್ ನಾನು ಕುತ್ಕೊಂಡು ಆಗತ್ತೆ ಅಂತ ಹೇಳಕ್ಕಾಗಲ್ಲ, ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಜಾತಕ ಬೇಕು. ಜಾತಕದಲ್ಲಿ ಗೊತ್ತಾಗತ್ತೆ ಯಾವ ಏಜ್ ಅಲ್ಲಿ ದಶಾಭಕ್ತಿ ನೋಡ್ತಾ, ಜನ್ಮ ಕುಂಡಲಿ ಲವಾಂಶದಲ್ಲಿ ಮ್ಯಾಚ್ ಮಾಡಿಬಿಟ್ಟು ಅಷ್ಟಕ ವರ್ಗ ಅಂತಿದೆ ಅದನ್ನು ನೋಡಿಕೊಂಡು ದಶಾಭಕ್ತಿ ನೋಡಿಬಿಟ್ಟು ನಾವು ಹೇಳಬೇಕು ಹಿಂಗೆ ರಾಜನ ಆಸ್ಥಾನದ ಕೆಲಸ ಸಿಗುತ್ತಾ ಇಲ್ಲ ಅಂತ. ಫೋನಲ್ಲಿ ಹೆಸರು ಹೇಳಿದ ತಕ್ಷಣಕ್ಕೆ ಗೊತ್ತಾಗಲಮ್ಮ, ನೀವು ಹೆಸರು ಕರೆಕ್ಟಾಗಿ ಹುಟ್ಟಿದಾಗಲೇ ಹುಟ್ಟು ಪ್ರಕಾರ ಇಟ್ಟಿದ್ದೀರಾ ಅಂತ ಗೊತ್ತಿಲ್ಲ. ಜಾತಕ ಪ್ರಕಾರ ಹೆಸರು ಹಿಡಿದಿಲ್ಲ. ಅದೇನೆ ಮೂಲ ನಕ್ಷತ್ರ, ಧನಿಷ್ಠ ನಕ್ಷತ್ರ ಅಂದರೆ ಶನಿ, ಚೆನ್ನಾಗಿ ಶನಿ ಪೂಜೆ ಮಾಡಬೇಕು. ಮೂಲ ನಕ್ಷತ್ರ ಹುಟ್ಟಿರೋರು ಎಷ್ಟನೇ ಪಾದ? ಓಕೆ, ಒಂದು ಕೆಲಸ ಮಾಡಿ, ನೀವೊಂದು ಕೆಲಸ ಮಾಡಿ, ನಮಗೆ ಒಂದು ಜೆರಾಕ್ಸ್ ಮಾಡಿ ಕಳಿಸಿ, ಆರೋಸ್ಕೋಪು ನಾನು ನೋಡ್ಬಿಟ್ಟು ಹೇಳ್ತೀನಿ. ಸುಮ್ಮ ಸುಮ್ಮನೆ ನಾನು ಕನ್ಫ್ಯೂಷನ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಒಂದು ಗೌರ್ಮೆಂಟ್ ಕೆಲಸಕ್ಕೆ ಯೋಗ ಇದೆ ಇಲ್ವಾ ಅಂತ ನಾನು ಇಮಿಡಿಯೇಟಾಗಿ ಹೇಳ್ತೀನಿ. ಜಾತಕ ಕಳಿಸಿ. ಭಾಳ ಸಂತೋಷ ಕರೆ ಮಾಡೋಕ್ಕೆ, ಧನ್ಯವಾದಗಳು. ಇಲ್ಲೊಬ್ಬರು ಕುಣಿಗಳಿಂದ ಪತ್ರ ಬರೀತಿದ್ದೇನೆ. ನಮ್ಮ ಮನೆಯಲ್ಲಿ ವಿಚಿತ್ರ ಅನುಭವ ನಡೆಯುತ್ತಿದೆ. ಯಾರೋ ಓಡಾಡಿದ ಹಾಗೆ, ಯಾರೋ ಹೆಂಗಸು ಕಾಣಿಸ್ಕೊಳ್ಳೋದು. ಮನೇಲಿ ಇಟ್ಟ ಕೆಲವು ವಸ್ತುಗಳು ಕಾಣೋದಿಲ್ಲ, ನಂತರ ಕೆಲವು ವಸ್ತು ಸಿಗುತ್ತದೆ, ಕೆಲವು ಸಿಗೋದಿಲ್ಲ. ನಾವು ಇದ್ರ ಬಗ್ಗೆ ವಿಚಾರಿಸೋದಕ್ಕೆ ಅಂಜನಾ ಹಾಕಿ ನೋಡಿ, ನಿಮ್ಮ ಮನೇಲಿ ನಿಮ್ಮ ಅಂಜನಾ ಹಾಕಿ ನೋಡಿ, ನಿಮ್ಮ ಮನೇಲಿ ಒಂದು ನಿಧಿ ಇದೆ ಅಂತ ಹೇಳಿದ್ರು. ನೀವು ಇದ್ರ ಬಗ್ಗೆ ತಿಳಿದುಕೊಳ್ಳು, ಬಹಳ ಪ್ರೊಸೀಜರ್ ಇದೆ, ಟಿ ವಿಲಿ ಹೇಳಿದ್ದೀರಾ, ಏನು ಮಾಡಬೇಕು ಅಂತ ಇದ್ರ ಬಗ್ಗೆ ತಿಳಿಸ್ಕೊಡಿ. ನಮ್ಮ ಮನೇಲಿ ಏಳಿಗೆ ಆಗ್ತಿಲ್ಲ, ಎಷ್ಟು ಹಣ ಸಂಪಾದನೆ ಮಾಡಿದ್ರು ಹಣ ನಿಲ್ಲುತ್ತಿಲ್ಲ. ಒಂದು ವರ್ಷದಿಂದ ನಮ್ಮ ಮಗನಿಗೆ ಮದುವೆ ನೋಡ್ತಿದ್ದೇವೆ, ಯಾವುದೂ ಕೂಡಿ ಬರ್ತಿಲ್ಲ, ಅವನಿಗೂ ಏಳಿಗೆ ಆಗ್ತಿಲ್ಲ. ಹಿಂದಿನ ವರ್ಷದಲ್ಲಿ ಮೇ ತಿಂಗಳಲ್ಲಿ ನಮ್ಮ ಅಪಾಯಿಂಟ್ಮೆಂಟ್ಗೆ ಪ್ರಯತ್ನ ಮಾಡಿದ್ವಿ, ಆದರೆ ನಮಗೆ ಸಿಗುತ್ತಿಲ್ಲ. ದಯವಿಟ್ಟು ಫೋನ್ ಮಾಡಿದ್ರು, ಫೋನ್ ಆದರೂ ಮಾಡಿ, ಇಲ್ಲ ನಮಗೆ ಅಪಾಯಿಂಟ್ಮೆಂಟ್ ಕೊಡಿ ಅಂತ ಕುಣಿಗಳಿಂದ ಒಬ್ಬರು ಪತ್ರ ಬರೆದಿದ್ದಾರೆ. ನಿಧಿ ಇದ್ದರೆ ಮನೇಲಿ ಎರಡು ಓಡಾಡೋದು ಅದೆಲ್ಲ ಆಗಲ್ಲ. ನಿಧಿ ಬೇರೆ ಪ್ರಶ್ನೆ, ಈ ಮನೇಲಿ ನಿಧಿ ಇದ್ದರೆ ಅದು ಸೂಚನೆಯೇ ಬೇರೆ. ಯಾವುದೋ ಪ್ರೇತಾತ್ಮ ನಿಮ್ಮಲ್ಲಿ ಓಡಾಡ್ತಿದೆ. ಒಂದು ಮಗನ ಮದುವೆ ಆಗಿಲ್ಲ ಅಂದರೆ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರನ ಯೂಟ್ಯೂಬ್ನಲ್ಲಿ ಒಂದು ಮದುವೆ ಆಗಿದ್ರು ಹುಡುಗರಿಗೆ ಏನು ಮಾಡಬೇಕು ಅಂತ ಒಂದು ಎಪಿಸೋಡ್ ಮಾಡಿದ್ದೀವಿ ದೀರ್ಘವಾಗಿ, ಅದನ್ನು ನೋಡಕ್ಕೆ. ಮತ್ತು ಹೋದ ವರ್ಷ ನೀವು ಫೋನ್ ಮಾಡಿದ್ರಿ, ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ. ನಾವು ಎರಡು ವರ್ಷ ಹಿಂದೆ ಮಾಡಿದವ್ರು ಈಗ ನೋಡ್ತಾ ಇದ್ದೀವಿ. ಅಪಾಯಿಂಟ್ಮೆಂಟ್ ಯಾರಿಗೆ ಅಂದರೆ ಸೀರಿಯಸ್ಸಾಗಿ ಖಾಲಿ ನೆರಳೋರಿಗೆ, ಇನ್ನೇನು ಸತ್ತೋಗ್ತಿರೋರಿಗೆ ನಾವು ಆಪರ್ಚುನಿಟಿ ಕೊಡ್ತಾ ಇದ್ದೀವಿ. ಮದುವೆ ಆಗಿಲ್ಲ ಮಕ್ಕಳಿನ ಸೆಕೆಂಡ್ ಅದಲ್ಲ, ಪ್ರಾಣ ಹೋಗುವಂಥ ಸ್ಥಿತಿಯವ್ರಿಗೆ ಫಸ್ಟ್ ನಾವು ಕರೆದು ಅಪಾಯಿಂಟ್ಮೆಂಟ್ ಕೊಟ್ಟು ಮಾತಾಡ್ತಾ ಇದ್ದೀವಿ. ನಾವು ನಿಮಗೆ ಅಪಾಯಿಂಟ್ಮೆಂಟ್ ಕೊಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಇದು ನಿಧಿ ಇರೋ ಲಕ್ಷಣ ಅಲ್ಲ, ಇದು ಮನೆ ಪ್ರೇತಾತ್ಮ ಬಾಧೆ ಅಥವಾ ಬಾನಾಮತಿ ಪ್ರಯೋಗ ಆಗಿರ್ಬೋದು. ಇದು ನಾವು ನಿಮಗೆ ನಾವು ತಿಳಿಸ್ತೀವಿ. ಇದು ಹಿಂಗೆ ಮೊಬೈಲ್ ನಂಬರ್ ಕೊಟ್ಟಿದ್ದೀರಿ, ಇನ್ನು 3-4 ತಿಂಗಳಾದಮೇಲೆ ನಿಮಗೆ ಬರಲಿಕ್ಕೆ ಪ್ರಯತ್ನ ಮಾಡೋಕ್ಕೆ ಏರ್ಪಾಟು ಮಾಡ್ತೀವಿ. ಭಾಳ ಸಂತೋಷ. ಅನಂತರ ಅವ್ರಿಗೆ ಧನ್ಯವಾದಗಳು. ಯಾರೋ ಕರೆ ಮಾಡ್ತಿದ್ದಾರೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ, ಎಲ್ಲಿಂದ ಕರೆ ಮಾಡ್ತೀರಿ? ಗುರುಜಿ, ನಾನು ಬೆಂಗಳೂರಿಂದ ಫೋನ್ ಮಾಡ್ತಾ ಇದ್ದೀನಿ ಗುರುಜಿ. ಬೆಂಗಳೂರಿಂದ ಹೇಳಿ. ತಮ್ಮ ಹೆಸರು? ನಮ್ಮ ಹೆಸರು ರಮೇಶ್ ಅಂತ ಹೇಳ್ಬಿಟ್ಟು. ಹೇಳಿ ರಮೇಶ್. ಗುರುಜಿ, ನಾನು ಒಂದು ಎರಡು ಸಮಸ್ಯೆ ಇದೆ ಗುರುಜಿ. ಹೇಳಿ ಗುರುಜಿ. ನಾನು ಒಂದು ದೇವಸ್ಥಾನದಲ್ಲಿ ಅರ್ಗೆ ಹೊತ್ಕೊಂಡಿದ್ದೆ, ಅದು ಸುಮಾರು 1 ವರ್ಷ ಮೇಲೆ ಆಗ್ಬಿಟ್ಟಿದೆ, ಅದನ್ನ ತೀರ್ಸಕ್ಕೆ ಆಗ್ತಾ ಇಲ್ಲ ಗುರುಜಿ. ಆಮೇಲೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ನನಗೆ 1 ತಿಂಗಳಿಂದ ಬಿಸ್ನೆಸ್ ಆಗ್ತಾ ಇಲ್ಲ ಗುರುಜಿ, ಏನೊಂದು ಗೊತ್ತಾಗ್ತದೆ. ಅದಕ್ಕೆ ಮೊದಲು ಬಿಸ್ನೆಸ್ ನಾರ್ಮಲ್ ಆಗಿ ಆಗ್ತಾ ಇತ್ತು, ಇವಾಗ 1 ತಿಂಗಳಿಂದ ಒಂದು ನಾಯ ಬಸ್ ಸಂಬಂಧ ಇಲ್ಲ, ಹಂಗಾಗ್ಬಿಟ್ಟಿದೆ ಗುರುಜಿ. ಎರಡು ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡಿ ಗುರುಜಿ. ಏನ್ ಬಿಸ್ನೆಸ್ ಮಾಡ್ತಿರ್ತಾವು? ನಾವು ಐರನ್ ಸಂಬಂಧಪಟ್ಟಿರೋ ಬಿಸ್ನೆಸ್ ಮಾಡ್ತಾ ಇದ್ವಿ ಗುರುಜಿ. ಓಕೆ, ಯಾವ ದೇವ್ರಿಗೆ, ಹೆಣ್ಣು ದೇವ್ರಿಗೆ, ಗಂಡು ದೇವ್ರಿಗೆ ನೀವು ಹರಕೆ ಕಟ್ಟಿರೋದು? ಅಲ್ಲಿ ಹೋಗಿ ಮತ್ತೆ ತೀರ್ಸಕ್ ಆಗ್ತಿಲ್ಲ, ತಪ್ಪಾಯ್ತು ಅಂತೇಳಿ 1 ರೂಪಾಯಿ ಕಾಯಿನ್ ಇಟ್ಕೊಂಡು ಕೈಲಿ ಇಟ್ಕೊಂಡು, ನಿಮ್ ಏಜ್ ಎಷ್ಟಿದೆ ಅಷ್ಟು ನಮಸ್ಕಾರ ಮಾಡಿ, ಪ್ರದಕ್ಷಿಣೆ ಮಾಡಿ. 30 ವರ್ಷ 30 ಸುತ್ತು, 40 ವರ್ಷ 40 ಸುತ್ತು. 1 ರೂಪಾಯಿ ಕಾಯಿನ್ ಕೈಲಿ ಇಟ್ಕೊಂಡು, 40, ನಿಮ್ಗೆ ಎಷ್ಟು ವರ್ಷ ವಯಸ್ಸು ಅಷ್ಟು ವಯಸ್ಸದ ಪ್ರದಕ್ಷಿಣೆ ಮಾಡಿ, ನನ್ನ ಹಣಕಾಸು ಒದಗಿದಾಗ ಬಂದು ಹರಕೆ ತೀರಿಸ್ತೀನಿ, ಕ್ಷಮಿಸು ಅಂತೇಳಿ ಆ ಹುಂಡಿಗೆ ಒಂದು ಕಾಣಿಕೆ ಹಾಕ್ಬಿಟ್ಟು ಬನ್ನಿ, ತಪ್ಪೇನಿಲ್ಲ. ಎರಡನೇದು, ನೀವು ಕಬ್ಬಿಣದ ಬಿಸ್ನೆಸ್ ಮಾಡ್ತಿರೋದ್ರಿಂದ ಬನ್ನಿ ಮರಿ ಪ್ರದರ್ಶನ ಮಾಡಬೇಕು.
ಕಬ್ಬಣ ಶನಿಗ್ರಹ ಶನಿ ಮತ್ತೆ ಬನ್ನಿ ಮರ ಹುಡುಕಿ ನಿಮ್ಮ ಮನೆ ತಲ್ಲಿದ ನೋಡಿ ದೇವಸ್ಥಾನ ಅತ್ತೋದಿಲ್ಲರೋ ಅದಕ್ಕೆ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಕಾಲಿ ಹೊಟ್ಟೆ ಹೋಗಿ ಏನು ತಿನ್ನಬಾರದು ಏನು ಕುಡಿಬಾರದು ಶುದ್ಧವಾಗಿ ಪವಿತ್ರವಾಗಿ ಮರ ಪ್ರದಕ್ಷಿಣೆ ಮಾಡಿ 108 ಸುತ್ತು ಅಂತದು ನಿಮ್ಮ ಎಷ್ಟು ವರ್ಷ ವಯಸ್ಸು ಅಷ್ಟು ವರ್ಷ ದಿವಸ 40 ವರ್ಷ 40 ದಿನ ಮಾಡಿ 30 ವರ್ಷ 30 ದಿವಸ ಮಾಡಿ ಒಂದು ದಿನಕ್ಕೆ 108 ಸುತ್ತು ಏಳುವ ಪ್ರದಕ್ಷಿಣೆ ಮಾಡುವಾಗ ಒಂದು ಕೈ ಚಮಚದ ಸಕ್ಕರೆ ಕೈ ಇಟ್ಕೊಳ್ಳಿ ಪೇಪರ್ನಲ್ಲಿ ಸಕ್ಕರೆನ ಕೈ ಇಟ್ಕೊಂಡು ಪ್ರದಕ್ಷಿಣೆ ಮಾಡಿ 109 ಸುತ್ತಿಗೆ ಅದನ್ನು ಹಾಕ್ಬಿಡಿ ಪ್ರದಕ್ಷಿಣೆ ಮಾಡುವಾಗ ಎಲ್ಲೂ ಮಾತಾಡಬಾರದು ಮನಸಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ ಅನ್ನೋ ಮಂತ್ರ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಿ ನಿಮ್ಮ ವಯಸ್ಸು ಪೂರ್ತಿ ಎಷ್ಟು ಅಷ್ಟು ದಿವಸ ಆದ್ನ ನೋಡಿ ಭಾಳ ಚೆನ್ನಾಗಿ ವಿಜೃಂಭಣೆಯಿಂದ ವ್ಯಾಪಾರ ಆಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈಗ ಇಲ್ಲೊಬ್ಬರು ಪತ್ರ ಬರೆದಿದ್ದಾರೆ. ಶ್ರೀ ಶ್ರೀ ಲಕ್ಷ್ಮೀ ಶ್ರೀನಿವಾಸ ಗುರು ಅವರುಗಳ ಪಾದಾರವಿಂದಿಗೆ ಅನಂತ ಪ್ರಣಾಮಗಳು. ದೇವರು ಭಕ್ತರ ಕಷ್ಟಗಳನ್ನು ಪರಿಹರಿಸಲು ನೇರವಾಗಿ ಬರಲಾಗದೆ ನಿಮ್ಮಂಥವರ ರೂಪದಲ್ಲಿ ಬಂದು ಜನರ ಸಮಸ್ಯೆಗಳಿಗಾಗಿ ಪರಿಹಾರ ಕೊಡುತ್ತಿದ್ದಾನೆ. ನಾನಂತೂ ದೇವರಲ್ಲ. ಗುರುಗಳೇ, ನೀವು ನೊಂದವರ ಸಮಸ್ಯೆಗೆ ಪರಿಹಾರ ನೀಡಿ ಎಲ್ರಿಗೂ ದಾರಿದೀಪವಾಗಿದ್ದೀರಿ. ನಾನು ಮಹಿಳೆ, ನನ್ನ ವಯಸ್ಸು 42 ವರ್ಷ, ನನಗೆ ಏಕಾಗ್ರತೆ ತುಂಬ ಕಡಿಮೆ ಆಗಿದೆ ಮತ್ತು ನಾನು ಪೂಜೆ ಮಾಡುವಾಗ ಕೆಟ್ಟ ವಸ್ತುಗಳು ಕೆಟ್ಟ ವಿಷಯಗಳ ಬಗ್ಗೆ ಕೆಟ್ಟ ಚಿಂತನೆಗಳಿಗೆ ತಲೆಗೆ ಬಂದು ಹೋಗುತ್ತೆ. ಪೂಜೆ ಫಲ ನನಗೆ ಸಿಗುತ್ತಿಲ್ಲ. ಪೂಜೆ ಮಾಡುವಾಗ ನನಗೆ ಯಾಕೆ ಏನೇನೋ ಆಗುತ್ತೆ, ಮನಸ್ಸು ನೆಮ್ಮದಿ ಇಲ್ಲ ಅಂತ ಹೇಳಿದಿರಿ. ಇನ್ನೊಂದು ದೊಡ್ಡ ಸಮಸ್ಯೆ ಅಂತಂದರೆ ನನಗೆ ಪತ್ರ ಬರೆಯಲು ಭಾಳ ಮುಜುಗರ ಆಗುತ್ತದೆ. ವಿಧಿ ಇಲ್ಲ, ಈ ಸಮಸ್ಯೆ ಪರಿಹಾರ ಕೇಳ್ತಿದ್ದೇನೆ. ನನ್ನ ಎದುರಿಗೆ ಯಾರಾದರೂ ಗಂಡಸರು ಬಂದರೆ ನನ್ನ ದೃಷ್ಟಿ ಅವರ ಮರ್ಮಾಂಗದ ಕಡೆ ಮನಸ್ಸು ಹೋಗುತ್ತದೆ. ಯಾರಾದರೂ ಹೆಂಗಸರು ಬಂದರೆ ಅವರ ಎದೆಯ ಭಾಗದ ಕಡೆ ನನ್ನ ದೃಷ್ಟಿ ಹರಿತದೆ. ಈ ರೀತಿ ಕೆಟ್ಟ ಭಾವನೆ ಕಾರಣ ನನ್ನ ಜನಗಳು ನನ್ನ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾರೆ. ನನಗೆ ಗೌರವ ಸಿಗುತ್ತಿಲ್ಲ. ಇದು ಯಾವ ಪಾಪದ ಫಲ ನನಗೆ ಗೊತ್ತಿಲ್ಲ. ನಾನು ಋತುವತಿಯಾದಾಗ ಕುಜದೋಷ ಇದೆ ಅಂತ ಯಾರೋ ಹೇಳಿದರು. ಅದರಿಂದ ಕುಜದೋಷ ನಿವಾರಣೆಗೆ ಮಂತ್ರ ಪ್ರತಿದಿನ ಹೇಳಿಕೊಳ್ಳುತ್ತೇನೆ ಮತ್ತು ಗಾಯತ್ರಿ ಮಂತ್ರ ಹೇಳ್ಕೊಳ್ತೇನೆ. ನಾನು ಮಲಗೋಕೆ ಮುಂಚೆ 10 ಬಾರಿ ಗಾಯತ್ರಿ ಮಂತ್ರ ಹೇಳಿ ಮಲ್ಕೋತೀನಿ ಅಂತ ಬರೆದಿದ್ದಾರೆ. ಮತ್ತು ನನಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅನಿಸುತ್ತೆ. ಈ ಸಮಸ್ಯೆ 10 ವರ್ಷದಿಂದ ಇದೆ ಗುರುಗಳೇ. ನನ್ನ ಚಿಕ್ಕ ವಯಸ್ಸಿನ ನಾನು ಏನು ತಪ್ಪು ಮಾಡದಿದ್ದರೂ ನನ್ನ ಶೀಲದ ಬಗ್ಗೆ ಅಪಮಾನಗಳು ಅವಮಾನಗಳು ಬರುತ್ತಿದೆ. ನನ್ನ ಕೆಲಸ ಮಾಡೋ ಸಂಸ್ಥೆಯಲ್ಲಿ ಇದೇ ರೀತಿ ಅಪಮಾನಗಳು ಅವಮಾನಗಳಾಗ್ತಿದೆ. ನನ್ನ ಪತಿ ಕೂಡ ಪರಿಸ್ಥಿತಿ ಸಂಬಂಧ ಮಾಡ್ಕೊಂಡಿದ್ದಾರೆ. ನನಗಿದು ಪರಿಹಾರ ತಿಳಿಸ್ಬೇಕು ಅಂತ ಹೇಳಿದಿರಾ. ಮತ್ತು ನನ್ನ ಗರ್ಭಕೋಶದಲ್ಲಿ ಗೆಡ್ಡೆ ಇದೆ ಅಂತ ಬರೆದಿರಿ. ಗ್ಯಾನಿಕಾಲಜಿಸ್ಟ್ ಅದು ಹೋಗ್ಬಿಟ್ಟು ಗೆಡ್ಡೆ ಇದೆಯಾ ಏನು ಅಂತ ಚೆಕ್ ಮಾಡಿಸಿ ನೀವೇ ನಿರ್ಧಾರ ತೊಗೊಳೋದು ಬೇಡ. ಅದಕ್ಕೆ ಪರಿಹಾರ ಭಾಳಷ್ಟಿದೆ. ಒಂದು ಎರಡನೇದು ಪರಪುರುಷನ ಮೇಲೆ ಆಸೆ ಬರೋದು, ಪರಸ್ಥಿತಿ ಬಗ್ಗೆ ಆಸೆ ಎಲ್ಲ ಬರೋದು, ಇದು ಪೂರ್ವ ಜನ್ಮದ ಒಂದು ಕರ್ಮದ ಫಲ. ಇದು ನೀವು ಇದ್ರ ಜೊತೆಗೆ ದುಡ್ಡು ಕೂಡ ಪಿನ್ ಮಾಡಿ ಕಳಿಸಿದ್ದೀರಾ. ಇದಕ್ಕೆ ಪರಿಹಾರ ಏನು ಗೊತ್ತಮ್ಮ, ನೀವು ದಿನನಿತ್ಯ ಏಕಾಗ್ರತೆಗೆ ಬರಬೇಕು ಅಂದರೆ ನೋಡಿ, ಕಣ್ಬಿಟ್ಕೊಂಡು ಈ ಮೂಗಿನ ತುದಿನೇ ನೋಡಿ, ಈ ಮೂಗಿನ ತುದಿನೇ ನೋಡಬೇಕು ಕಣ್ಬಿಟ್ಕೊಂಡು ಒಂದು 5 ನಿಮಿಷ ಕಂಟಿನ್ಯೂಸ್ ಆಗಿ ಕಣ್ಣಲ್ಲಿ ನೀರು ಬರಬೇಕು. ಮತ್ತೆ ಕಣ್ಣು ಮುಚ್ಚಿ ಮತ್ತೆ ನೋಡಿ, ಈಗ ಮಾಡ್ತಾ ಬನ್ನಿ. ಈ ದೋಷಕ್ಕೆ ಇದೇ ಒಂದು ಪರಿಹಾರ. ಪರಪುರುಷರ ಮತ್ತು ಪರಸ್ಥಿತಿ ಬಗ್ಗೆ ಆಸಕ್ತಿ ಕಾಮದೃಷ್ಟಿ ಬರೋದು ಇದು ತಪ್ಪು. ನಮ್ಮ ಅದಕ್ಕೆ ನಿಮಗೆ ಪೂಜೆ ಫಲ ಸಿಗ್ತಿಲ್ಲ. ಅದಕ್ಕೆ ಏನು ಮಾಡಬೇಕು, ನೀವು ಶುಕ್ರ ಗ್ರಹಕ್ಕೆ ದಿನನಿತ್ಯ ಪೂಜೆ ಮಾಡಬೇಕು. ಶುಕ್ರ ನಿಮ್ಮ ಊರಲ್ಲಿ ಯಾವ್ದಾದ್ರು ಶುಕ್ರ ನವಗ್ರಹ ದೇವಸ್ಥಾನ ಇದೆ, ಶುಕ್ರಕ್ಕೆ ಒಂದು ಶುಕ್ರವಾರ ಹೋಗಿ ಪೂಜೆ ಮಾಡಿ ಅವರೇ ಕಾಳನ್ನು ಒಂದು 1/2 ಕೆಜಿ 1 ಕೆಜಿನ 21 ಸಲ ಇಳಿ ತೆಗೆದುಬಿಟ್ಟು ಯಾರಿಗಾರು ಬಡವ್ರಿಗೆ ದಾನ ಮಾಡಿ ಈ ದೋಷ ಹೋಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರು ಕರೆ ಮಾಡ್ತಿದ್ದಾರೆ. ಹಲೋ, ಹಲೋ ಸರ್, ನಮಸ್ತೆ ಗುರುಜಿ. ನಮಸ್ತೆ, ಹೇಳಮ್ಮ, ಎಲ್ಲಿಂದ ಕರೆ ಮಾಡ್ತಿರ್ತಾವು? ನಾವು ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀವಿ. ಭಾಳ ಸಂತೋಷ, ಹೇಳಮ್ಮ, ಏನು ಸಮಸ್ಯೆ? ನಮ್ಮ ತಮ್ಮನ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ, ಅದೇ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ, ಏನು, ಎಷ್ಟು ಏಜು? ಅವನಿಗೆ ಇವಾಗ 28 ವರ್ಷ ರೀ, ರನ್ನಿಂಗ್ ಮೊನ್ನೆ ಜಿಲ್ಲೆಯಿಂದ. ಮದ್ವೆನೇ ಹುಡುಗಿನೇ ಸೆಟ್ ಆಗ್ತಾ ಇಲ್ಲ ಗುರುಜಿ. ಎಲ್ಲಿ ಜಾತಕ ಬರ್ಸ್ ನೋಡಿದ್ರೆ ರಾಹು ಕೇತು ದೋಷ ಇದೆ ಅಂತ ಹೇಳ್ತಾರೆ. ರಾಹು ಕೇತು ದೋಷ ಅಂದ್ರೆ ಕಾಳಸರ್ಪ ದೋಷ, ಕಾಳಸರ್ಪ ದೋಷ ಇರುತ್ತೆ ಗುರುಜಿ. ಅದಕ್ಕೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ, ಅದಕ್ಕೆ ಫೋನ್ ಮಾಡಿ. ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ತಕ್ಷಣ ಘಾಟಿ ಅಥವಾ ಪಳ ಇದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಒಂದು 108 ಸುತ್ತು ಪ್ರದಕ್ಷಿಣೆ ಮಾಡಿಬಿಟ್ಟು ಆ ಜಾಗದಲ್ಲಿ ಏನಾದ್ರು ಒಂದು ಭಗವಂತನ ನೆನೆಸ್ಕೊಂಡು ಅರ್ಕೆ ಮಾಡ್ಕೊಂಡು ಬನ್ನಿ, ಖಂಡಿತ ಒಳ್ಳೇದಾಗತ್ತೆ. ಕಾಳಸರ್ಪ ದೋಷ ಗುರುಜಿ. ಗುರು, ಇನ್ನೊಂದು ಕ್ವಶನ್ ಕೇಳ್ಬೇಕಾಗಿತ್ರಿ ಗುರುಜಿ. ಹೇಳಿ. ನಮ್ ತವ್ರ ಮನೆಯಾಗ ರೀ, ನಾವು ಇಲ್ಲಿಂದ ನಮ್ ತವ್ರ ಮನೆ ಗುಲ್ಬರ್ಗ ರೀ. ನಾವು ಹೋದ್ರೆ ಅಲ್ಲಿ ಒಂಥರ ಸುಸ್ತು, ಏನೋ ಗೆಜ್ಜೆ ಶಬ್ದ ಕೇಳ್ದಂಗೆ ಆಗುತ್ತೆ. ಊಟ ಮಾಡಿದ್ರೆ ಏನು ಕೆಲಸ ಮಾಡಕ್ಕೆ ಆಗೋದಿಲ್ಲ. ಇಲ್ಲಿ ನಮ್ಮ ಮನೆಯವ್ರು ಊರಲ್ಲಿದ್ರೆ ಎಲ್ಲ ಕೆಲಸ ಮಾಡ್ತೀನಿ ಊಟ ಮಾಡಿದ್ರೆ, ಅಲ್ಲಿ ಹೋದ್ರೆ ಆ ಥರ ಆಗಲ್ಲ. ಊಟ ಮಾಡ್ಬಿಟ್ಟು ಕೆಲಸ ಮಾಡಕ್ಕೆ ಆಗಲ್ಲ, ಸುಸ್ತಾಗುತ್ತೆ, ಕಾಲಾಗಿನ ನರಗಳೆಲ್ಲ ಹೇಳ್ದಂಗಾಗುತ್ತೆ. ನೈಟು ಮಲಗಿದಾಗ ಗೆಜ್ಜೆ ಶಬ್ದ ಕೇಳ್ದಂಗಾಗುತ್ತೆ. ನಮ್ಮ ತಮ್ಮದೇವ್ರಿಗೆ ಹೇಳಿದ್ರೆ ಅವ್ರು ಏನಂತಾರೆ, ಹುಳುಗಳೆಲ್ಲ ಸೌಂಡ್ ಮಾಡ್ತಾವಾತೆ ಅಂತಾರೆ ಅವರು. ಏನಂತ ನನಗೆ ಗೊತ್ತಾಗ್ತಾ ಇಲ್ಲ. ಕೆಲವು ಮನೇಲಿ ನಿಧಿ ಇದ್ರೆ ಆ ಥರ ಗೆಜ್ಜೆ ಶಬ್ದ ಕೇಳುತ್ತಮ್ಮ. ನಿಧಿ ಇದ್ರೆ
ಹೆಜ್ಜೆ ಧಕ್ಕತೆ ಇಟ್ಟಂಗ್ ಸೌಂಡ್ ಬರುತ್ತೆ ಒಂದೇ ಸರ್ತಿಗೆ. ಅದು ನಿಧಿ ಇರಬಹುದು, ಹೊರಗೋಗಿ ನೋಡಿದ್ರೆ ಹುಳು ಸೌಂಡ್ ಇರುತ್ತೆ. ಒಳಗಡೆ ಮಲಗಿದಾಗ ಒಂದ್ 11 ಗಂಟೆಲಿಂತ ಧಕ್ಕತೆ ಹೆಜ್ಜೆ ಇಟ್ಟಂಗ್ ಸೌಂಡ್ ಕೇಳುತ್ತೆ. ಅದೇ ನಿಧಿ ಇರುತ್ತದೆ, ಇಲ್ಲ ಅಂದ್ರೆ ಯಾವ್ದಾದ್ರು ದೇವತಾ ಸಾನ್ನಿಧ್ಯದಲ್ಲಿ ಮನೆ ಕಟ್ಟಿರ್ತೀರಾ ನೀವು, ಹೀಗಾಗಿರುತ್ತೆ. ಅಷ್ಟು ಬಿಟ್ಟು ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಅಕಸ್ಮಾತ್ ಕೆಟ್ಟ ದೋಷ, ಕೆಟ್ಟ ಶಕ್ತಿಗಳು, ಇಷ್ಟಕ್ಕೆ ಏನೋ ಕಾಯಿಲೆ, ಲಾಸು, ರೋಗ ಬಾಧೆ, ಸಾಲ ಬಾಧೆ ನೆರಳಬೇಕಾಗಿತ್ತು ಆ ಮನೆ ವಾಸ ಮಾಡೋರು. ಆತರ ಆತರ ಇರೋದಿಲ್ಲ, ಅದು ಅವರ ಏಜ್ ಆಗ್ತಿದ್ದಂಗೆ ಬರುತ್ತೆ ಕಾಯಿಲೆಗಳು. ನಿಧಿ ಇದ್ರೆ ಕೆಲವೊಮ್ಮೆ ಈ ತರ ಶಬ್ದಗಳು ಬರ್ತದೆ, ಅದನ್ನ ಯಾರ ಪತ್ತೆ ಹಚ್ಚಿ ಅದ್ರ ಬಗ್ಗೆ ಕ್ರಮ ತಗೊಳ್ಳಿ. ಬಹಳ ಸಂತೋಷ ಕರೆ ಮಾಡೋಕ್ಕೆ ಧನ್ಯವಾದಗಳು. ಇಲ್ಲೊಬ್ರು ಮೈಸೂರಿಂದ ಒಬ್ರು ನಮಗೆ ಪತ್ರ ಬರೆದಿದ್ದಾರೆ. ಏನಂತ ಅಂತಂದರೆ, ನಮಗೆ ಇಬ್ಬರು ಮದುವೆ ಮಾಡಿದ್ದೀವಿ, ಅದರ ಮಕ್ಕಳಾಗಿಲ್ಲ, ಮತ್ತು ಅವರ ಭವಿಷ್ಯ ಹೇಗಿದೆ ಅಂತ. ಇವರು ಕಳಿಸಿರುವಂಥ ಸಂತೋಷ್ ರಾವ್ ಅನ್ನೋರೊಬ್ಬರು, ಸಂತೋಷ್ ಎಸ್ ಅಂತ, ಸುಷ್ಮಿತಾ ಅಂಥೇಳಿ. ಇಬ್ಬರು ಜಾತಕ ನೋಡಿದಾಗ ನಿಮ್ಮ ಮಗನಿಗೆ ಸರ್ಪದೋಷನೂ ಉಂಟು ಒಂದು, ನಿಮ್ಮ ಸುಷ್ಮಿತಾ ಅನ್ನೋ ಜಾತಕದಲ್ಲಿ ಶಿಶುಹತ್ಯ ದೋಷ ಎರಡೂ ಇದೆ. ಈ ಶಿಶುಹತ್ಯ ದೋಷ ಮತ್ತು ಸರ್ಪದೋಷ ಇರುವಂಥ ಗಂಡ ಹೆಂಡತಿನಲ್ಲಿ ಶಿಶುಹತ್ಯ ದೋಷ ಇದೆ. ಓ ಜಮದಲ್ಲಿ ಯಾವುದೋ ಮಕ್ಕಳಿಗೆ ಊಟದ ವಿಷ ಹಾಕಿರ್ಬೋದು, ಸಾಯಿಸಿರ್ಬೋದು, ಕಿಡ್ನಪ್ ಮಾಡಿರ್ಬೋದು, ಏನೋ ಒಂದು ದೋಷ ಇರ್ಬೋದು ಮಕ್ಕಳಿಗೆ ಸಂಬಂಧಪಟ್ಟಂಥದ್ದು. ಅದರಿಂದ ಜಗದೀಶ್ವರ ರಾವ್ ಅಂತೇಳಿ ಮೈಸೂರಿಂದ ಬರೆದಿದ್ದಾರೆ. ವಿವಿಪುರಂ ಮೈಸೂರಿಂದ ಜಗದೀಶ್ ರಾವ್ ಅವರು ಬರೆದಿರೋ ಪತ್ರ ಪ್ರಕಾರ ಇವರಿಬ್ಬರಲ್ಲೂ ದೋಷ ಇದೆ. ಇವರೊಬ್ಬರು ಸಲ ಮೀಟ್ ಮಾಡಬೇಕು, ನಾವು ಮೀಟ್ ಮಾಡಿದ್ರೆ ಇದರದು ಭಾಳ ವಿಶೇಷವಾಗಿ ಹೇಳ್ಬೋದು. ಈ ವಿಷಯ ಮಾತ್ರ ಇಲ್ಲಿ ಓಪನ್ ಆಗಿ ಹೇಳಲಿಕ್ಕೆ ನಾನು ಇಷ್ಟಪಡಲ್ಲ. ಒಟ್ಟಲೆ ದೋಷ ಕೇಳಿದ್ದೀರ, ದೋಷ ಇದೆ ನಿಮ್ಮ ಸೊಸೆಯಲ್ಲಿ. ಹೆಣ್ಣು ಮಗಳಲ್ಲಿ ಶಿಶುಹತ್ಯ ದೋಷ, ಹುಡುಗರಲ್ಲಿ ಕುಜ ದೋಷ ಇರೋದ್ರಿಂದ ಇದಕ್ಕೆ ಪರಿಹಾರ ಮಾಡ್ಕೋಬೇಕಂದ್ರೆ ನೀವು ದತ್ತು ತೊಗೋಬೇಕಾಗತ್ತೆ. ಇದ್ರ ವಿಷಯದಲ್ಲಿ ನಾವು ಭಾಳ ಮೀಟ್ ಮಾಡಿದ್ರೆ ಒಳ್ಳೆಯದು ಅಂತ. ನೀವು ಒಂದು ಸ್ವಲ್ಪ ಚೆಕ್ ಕಳಿಸಿದ್ದೀರ ನಮಗೆ, ಭಾಳ ಧನ್ಯವಾದಗಳು. ಇದ್ರ ಬಗ್ಗೆ ಪತ್ರ ಬರ ತಿಳಿಸಿ ಅಂತ ಹೇಳಿದರೆ ಪತ್ರ ಬರೆಯೋದ್ರ ಬದಲಾಗಿ ನೀವು ಮೀಟ್ ಮಾಡಿದ್ರೆ ಒಳ್ಳೆಯದು. ಇದಕ್ಕೆ ಮೀಟ್ ಮಾಡೋಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ, ಮುಂದಿನ ಒಳ್ಳೆಯ ದಿನಗಳಲ್ಲಿ ಮೀಟ್ ಮಾಡೋಣ ಅಂತ ಹೇಳ್ತಾ ನಿಮಗೆ ಪತ್ರ ಬರೆದ ಧನ್ಯವಾದಗಳು. ಈಗ ಯಾರೋ ಒಬ್ರು ಕರೆ ಮಾಡ್ತಿದ್ದಾರೆ. ಹಲೋ, ಮೈಸೂರಿಂದ ಕಾಲ್ ಮಾಡ್ತಾ ಇದ್ದೀನಿ ಗುರುಜಿ. ಹೇಳಮ್ಮ. ನಂದು ಫಸ್ಟ್ ಮ್ಯಾರೇಜ್ ಬ್ರೇಕ್ ಆಯ್ತು, ಸೆಕೆಂಡ್ ಮ್ಯಾರೇಜ್ಗೆ ಯಾರು ಆಫರ್ ಚೆನ್ನಾಗಿ ಬರ್ತಾ ಇಲ್ಲ. ಮೊದಲನೇ ಮ್ಯಾರೇಜ್ ಯಾಕೆ ಡೈವರ್ಸ್ ಆಯ್ತು? ಅವರು ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು ಗುರುಜಿ. ಓ ಓಕೆ ಓಕೆ. ಗಂಡ ತೀರ್ಕೊಂಡ್ಮೇಲೆ ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಆದ್ಮೇಲೆ ಗಂಡ ತೀರ್ಕೊಂಡ್ರು? 2 ವರ್ಷಕ್ಕೆ. ಮಗು ಇದೆಯಾ? ಇಲ್ಲ ಇಲ್ಲ ಗುರುಜಿ. ಓಕೆ. ಮದುವೆ ಆದ 2 ವರ್ಷ ಗಂಡ ತೀರ್ಕೊಂಡ್ರು ಆಕ್ಸಿಡೆಂಟ್ ಅಲ್ಲಿ. ಯಾವ ಊರಲ್ಲಿ ನಿಮ್ಮ ಗಂಡನ ಮನೆ? ಹಾಸನ. ನೀವು ಮೈಸೂರು? ಹೌದು. ಅದು ಅವ್ರು ತೀರ್ ಹೋದಾದ್ಮೇಲೆ ಅವ್ರ ಗಂಡದ ಕಡೆ ಅವ್ರದ್ದು ನಮ್ದು ಎಲ್ಲ ಸಂಬಂಧ ಎಲ್ಲ ಮುಗಿತು. ಅವ್ರದ್ದು ನಮ್ಗೆ ಟಚ್ ಇಲ್ಲ, ಆಗ್ಲೇ 10 ಇಯರ್ಸ್ ಆಯ್ತು. ಈಗ ಗಂಡ ಸೊತ್ತ ಆಗ್ಲಿ 10 ವರ್ಷ ಇನ್ನು ಮದ್ವೆ ಆಗಿಲ್ವಾ? ಇಲ್ಲ, ಈಗ ನನ್ 25 ಇಯರ್ಸ್ ಅಲ್ಲೇ ಆಯ್ತು ಆ ತರ. 10 ಇಯರ್ಸ್ ಈಗ 33 ಇಯರ್ಸ್ ನನ್ಗೆ. ಓಕೆ. ನಿಮ್ಗೆ ಇನ್ನೊಂದ್ ಲಗ್ನ ಇದೆಯಾ ಅಂತ ನೋಡ್ಬೇಕಮ್ಮ. ಅಕಸ್ಮಾತ್ ಇನ್ನೊಂದ್ಸಲ ಮದ್ವೆ ಧನುರ್ ಲಗ್ನ ಮೇಷರಾಶಿ ಅಶ್ವಿನಿ ನಕ್ಷತ್ರ 1ನೇ ಪಾದ ಗುರು. ಮೇಷರಾಶಿ ಇದೆ, ಸರ್ಪದೋಷ ಇದೆ ಧನುರ್. ಓ ಮೇಷರಾಶಿ ಹಂಗೆ ಸರ್ಪದೋಷ ಇದೆ ನಿಮಗೆ, ಕಳತ್ರಯೋಗ ಇರ್ಬೋದು. ಒಂದ್ಸಲ ನೋಡ್ಬೇಕಾಗತ್ತೆ ಕಲಂಕುಶವಾಗಿ ಜಾತಕ ಕಳಿಸಿ. ಎರಡನೇದು ಈ ಥರ ಇತ್ತು ಅಂದರೆ ನಿಮಗೆ 2ನೇ ಮ್ಯಾರೇಜ್ ಕೂಡ ಸಫಲ ಇರೋದಿಲ್ಲ, ಫಲ ಕೊಡೋದಿಲ್ಲ, ಡೌಟ್ ಇರ್ತದೆ. ಅವನು ಬಿಡ್ಬೋದು, ಅವನಿಗೂ ಏನೋ ತೊಂದರೆ ಆಗ್ಬೋದೇನೋ. ನಿಮ್ಮಲ್ಲಿ ದೋಷ ಇದೆ, ನಿಮ್ಮನ್ನು ಯಾರು ಮದುವೆ ಮಾಡ್ಕೊಳ್ತಾರೋ ಅವ್ರು ತೊಂದರೆ ಆಗುವಂಥ ದೋಷ ಇದೆ ನೀವು ಹೇಳೋ ಪ್ರಕಾರ. ಅದಕ್ಕೆ ಫಸ್ಟು ಶಾಂತಿ ಮಾಡಿ, ನಿಮ್ಮಂತರು ಕುಂಭ ವಿವಾಹ ಮಾಡ್ಕೋಬೇಕು. ಮದುವೆ ಮುಂಚೆನೆ ಮಡಕೆಗೆ ಮದುವೆ ಮಾಡಿಸಿ ಆಮೇಲೆ ಮದುವೆ ಮಾಡಬೇಕು. ಮೊದಲನೇ ಮದುವೆ ಆಗೋಕ್ಕೆ ಮುಂಚೆನೆ ನೀವೊಂದು ಜಾತಕ ಕಳಿಸಿ ನೋಡೋಣ ಅದು ಹೇಗಿದೆ ಅಂತ. ಬಟ್ ಈಗ ನೀವು ಹೇಳಿರೋ ಪ್ರಕಾರ ನಿಮಗೆ ಸುಬ್ರಹ್ಮಣ್ಯ ಸದಾ ಪೂಜೆ ಮಾಡಿ. ಎರಡನೇದು ನೀವು ಮೈಸೂರು ಅಂತೀರ, ಇದು ಬಾಲ ತ್ರಿಪುರ ಸುಂದರಿ, ಜ್ವಾಲ ತ್ರಿಪುರ ಸುಂದರಿ ಅಂತ ಚಾಮುಂಡಿ ಬೆಟ್ಟದ ಕೆಳಗಡೆ ಇದೆ ನೋಡಿ, ಅಲ್ಲಿಗೆ ಹೋಗಿ ಒಂದ್ಸಲ ನಿಮ್ಮ ಹೆಸರು ಎಷ್ಟು ವಯಸ್ಸಿದೆ ಅಷ್ಟು ವಯಸ್ಸಿದಷ್ಟು ತುಪ್ಪ ದೀಪ ಹಚ್ಚಿಬಿಟ್ಟು ಅಷ್ಟು ವಯಸ್ಸು ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡುವಾಗ ದೇವಿ ಪ್ರಸಾದ ಕೊಡ್ತಾರೆ ಈ ಥರ ರಾಶಿ ಇದ್ದವ್ರಿಗೆ. ಆ ಪ್ರಸಾದ ಬಲಗಡೆ ಆಗಿದ್ರೆ ಒಳ್ಳೆಯದು, ಎಡಗಡೆ ಆದರೆ ಇಲ್ಲ ಅಂತ. ಇದು ನಿಮಗೆ ಒಂದು ತಂತ್ರ ಹೇಳ್ಕೊಟ್ಟಿರೋದು. ಇದನ್ನು ಮಾಡಿ, ಅಕಸ್ಮಾತ್ ಅದೇನಾಗಲಿಲ್ಲ ಸಮಯ ಇದ್ದ ಬಂದು ಮೀಟ್ ಮಾಡಿ ನಾನು ಕೇಳೋದು ಸಹಾಯ ಮಾಡ್ತೀನಿ. ಭಾಳ ಸಂತೋಷ ಕರೆ ಮಾಡೋಕ್ಕೆ ಧನ್ಯವಾದಗಳು. ಇಲ್ಲೊಬ್ಬರು ಪತ್ರ ಬರೆದಾರೆ, ಪೂಜ್ಯ ಶ್ರೀ ಶ್ರೀನಿವಾಸ್ ಗುರುಜಿ ಅವರಿಗೆ ಪಾದರ ವಿನಾನ.
ಶಿರಸ ನಮಸ್ಕಾರಗಳು. ನಾನು ನಿಮ್ಮ ಎಲ್ಲ ಕಾರ್ಯಕ್ರಮ ಸತತ ಎರಡು ವರ್ಷಗಳಿಂದ ತಪ್ಪದೆ ವೀಕ್ಷಣೆ ಮಾಡ್ತಿದ್ದೇನೆ. ಎಷ್ಟೋ ಸಮಸ್ಯೆಗಳು ನಿಮ್ಮ ಮಂತ್ರದಿಂದ ಪರಿಹಾರ ದೊರೆತಿದೆ. ನಾನು ನಿಮ್ಮ ದೊಡ್ಡ ಅಭಿಮಾನಿ ಗುರುಜಿ. ಆದರೆ ನನ್ನ ಅಶ್ವಿನಿ ನಕ್ಷತ್ರ ಮೇಷರಾಶಿ 43 ವರ್ಷ ಬೆಂಗಳೂರಿನಿಂದ ಪತ್ರ ಬರ್ತಿದ್ದೇನೆ. ನಾನು ಹುಡ್ತಾಡಿ ಬರೀ ನೋವು ಅವಮಾನದೇ ಕಳೀತಾ ಬಂದೀನಿ. ಅಪ್ಪ ಅಮ್ಮ ಹಸುಗಳು ಸಾಕಿದ್ರು. ಸುಮಾರು ನಾನು 15 ವರ್ಷ ಗೋಸೇವೆ ಮಾಡಿದ್ದೇನೆ. ನನ್ನ ಕೈಲಾದಷ್ಟು ಒಳ್ಳೆಯದೇನೆ ಮಾಡಿದ್ದೀನಿ ವಿನ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ಎಷ್ಟೋ ಸ್ನೇಹಿತರಿಗೆ ಹಣ ಕೊಡಬೇಕು ಅವರು ವಾಪಸ್ ಕೊಡ್ತಿಲ್ಲ. ನಾನು ಬಿ ಎ ಸೆಕೆಂಡ್ ಇಯರ್ ಓದ್ತಿರುವಾಗಲೇ ನನಗೆ ಮದುವೆ ಮಾಡಿಬಿಟ್ರು. ಅತ್ತೆ ತುಂಬ ಕ್ರೂರಿ, ಕುಡಿಯುವ ಗಂಡ. ಗಂಡನ ಬಿಟ್ಟು ತವರು ಮನೆಯಲ್ಲಿದ್ದ ನಾದಿನಿ ಜೊತೆಗೆ ಅವಳ ಮಗು ಎಲ್ಲ ಬಂದು ನಮ್ಮನೇಲಿದ್ದಾರೆ. ನನಗೆ ಅತ್ತೆ ಕಾಟ ನಾದಿನಿ ಕಾಟ ಇದೆ. ಮಾವ ತುಂಬ ಒಳ್ಳೆಯವರು. ಆದರೆ ಅತ್ತೆ ತುಂಬ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಿದ್ರು. ಗಂಡನಿಗೆ ಇಲ್ಲ ಸಲ್ಲದ ಚಾಡಿ ಹೇಳಿ ಹೊಡೆಸುತ್ತಿದ್ರು. ನನಗೆ ನಾನು ನೋವು ಪಡ್ತಿದ್ದೆ. ನನ್ನ ಅತ್ತೆ ನಾದಿ ತುಂಬ ಖುಷಿ ಪಡಿತಾರೆ. ನಾನು ತುಂಬ ಎಷ್ಟು ಕಷ್ಟಪಟ್ಟರು ನಾನು ಎಷ್ಟು ಕಷ್ಟಪಡ್ತು ನಮ್ಮ ಅತ್ತೆ ಮಾದರೂ ಖುಷಿ ಅತ್ತೆ ನಾದಿ ಖುಷಿಯಾಗತ್ತೆ. 23 ವರ್ಷದ ತುಂಬ ಕಷ್ಟ ಜೀವನ ನಡೆಸ್ಕೊಂಬಂದಿದ್ದೀನಿ ಗುರುಗಳೇ. ನನ್ನ ಗಂಡ ಈಗ ಕುಡಿಯೋದು ಬಿಟ್ಟಿದ್ದಾರೆ. ನನ್ನ ನಾದಿನಿಗೆ ಕ್ಯಾನ್ಸರ್ ಬಂದು ನರಳ್ತಿದ್ದಾಳೆ. ನಮ್ಮ ಅತ್ತೆ 2 ವರ್ಷದಿಂದ ಬೆಡ್ ರಿಡನ್ ಆಗಿದ್ದಾರೆ. ಮಲಮೂತ್ರನ ಕ್ಲೀನ್ ಮಾಡಿಕೊಂಡು ಅವ್ರ ಸೇವೆ ಮಾಡ್ತಾ ಇದ್ದೀನಿ. ನೋಡಮ್ಮ, ನಿಮ್ಮ ಮತ್ತೆ ತೊಂದರೆ ಕೊಟ್ಟಿದ್ದಕ್ಕೆ ಇವತ್ತು ನಿಮ್ಮ ಮತ್ತೆ ಬೆಡ್ ರಿಡನ್ ಆಗಿದ್ದಾರೆ. ನಿಮ್ಮ ನಾದಿ ತೊಂದರೆ ಕೊಟ್ಟಿದ್ದಕ್ಕೆ ದೇವರು ಕ್ಯಾನ್ಸರ್ ರೋಗ ಕೊಟ್ಟಿದ್ದಾನೆ. ಇದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊತೀವಿ ಮಾಡಿದ್ರು ಮಾರೆ ಕಲಿಯುಗದಲ್ಲಿ. ನನ್ನ ಮಗ ಆಗಿ 18 ವರ್ಷ ಸರಿಯಾಗಿ ಓದ್ತಿಲ್ಲ, ಹಾಸ್ಟೆಲ್ಗೆ ಹಾಕಿದ್ರು ಹೋಗಲ್ಲ ಅಂತ ನಮ್ಮ ಜೊತೆಲೇ ಇರಬೇಕು ಅಂತಲೇ ಕಾಲೇಜಿಗೆ ಹೋಗ್ತಾ ಇಲ್ಲ. ಒಂದು ತಿಂಗಳ ಕೆಟ್ಟ ಹುಡುಗರು ಸಹವಾಸ ಮಾಡಿಕೊಂಡು ದುರಭ್ಯಾಸಕ್ಕೆ ಇಳಿದುಬಿಟ್ಟಿದ್ದಾನೆ. ನಮ್ಮ ಮಾತು ಕೇಳ್ತಾ ಇಲ್ಲ. ಕಾಲೇಜ್ಗೆ ಹೋಗಲ್ಲ, ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ಕೋತೀನಿ ಅಂತ ಹೇಳ್ತಾನೆ. ಓಂ ಐಂ ರೀಂ ಕ್ಲೀಂ ಚಾಮುಂಡಾಯಿ ಬಿಚ್ಚಿ ಉಚ್ಚಾಟಂ ಕುರುಕುರ ಸ್ವಾಮಿ ಅಂತ ಸತವಾಗಿ ಹೇಳ್ತಾ ಇದ್ದೀನಿ. ಆದರೂ ಅವನ ಮೇಲೆ ಹೆಚ್ಚಿಗೆ ಪ್ರಯೋಜನ ಆಗ್ತಿಲ್ಲ ಅಂತ ಹೇಳಿ ಅವನ ಜಾತಕ ಹಾಕಿದ್ರ. ನೋಡಮ್ಮ, ನಿಮ್ಮ ಜಾತಕದಲ್ಲಿ ಗುರು ದೋಷ ಇದೆ, ಗುರು ಶಾಪ ಇದೆ ಮಗನ ಜಾತಕದಲ್ಲಿ. ಒಂದು ಪಿತೃಶಾಪನೂ ಇದೆ. ಪಿತೃಶಾಪ ಯಾರಿಗಿರುತ್ತೋ ಅಪ್ಪ ಅಮ್ಮಂಗೆ ಹೊಡಿತಾರೆ, ಬೈತಾರೆ, ಎಲ್ಲ ಮಾಡ್ತಾರೆ. ಗುರು ದೋಷ ಯಾರಿದೆಯೋ ಸರಿಯಾಗಿ ಓದಲ್ಲ, ದುರಭ್ಯಾಸಕ್ಕೆ ಹೋಗುತ್ತೆ. ಜೊತೆಗೆ ಶನಿ ಜ್ವನಿ ದುಶ್ಚಟಗಳ ಕಾರಕ ಶನಿ ಜೊತೆಲಿರೋದ್ರಿಂದ ಇವನಿಗೆ ನೀವು ತಕ್ಷಣ ಗಾಣಗಾಪುರಕ್ಕೆ ಹೋಗಬೇಕು. ಎಲ್ಲಿ ಗುಲ್ಬರ್ಗದಿಂದ 48 ಕಿಲೋಮೀಟರ್ ದೂರದಲ್ಲಿ ಗಾಣಗಾಪುರ ಅಂತ ಒಂದು ಊರು, ದತ್ತಾತ್ರೇಯ ಕ್ಷೇತ್ರ, ದತ್ತಾತ್ರೇಯ ವಾಸ ಮಾಡೋ ಸ್ಥಳ. ಅಲ್ಲಿ ಹೋಗಿ 8 ನದಿಯಲ್ಲಿ ಸ್ನಾನ ಮಾಡಿ ಒಂದು 5 ಜನ ಬ್ರಾಹ್ಮಣ ಮೇಲೆ ಭಿಕ್ಷೆ ಬೇಡಿ. ಬಂದರೆ ಗುರುಶಾಪ ನಿವಾರಣೆ ಆಗುತ್ತೆ. ಪಿತೃಶಾಪ ಇರೋದ್ರಿಂದ ಇವನನ್ನು ನೀವು ಜೊತೆಲೇ ಇಟ್ಕೊಂಡು ಬೆಳೆಸಬೇಕು. ಹಾಸ್ಟೆಲ್ಗೆ ಹಾಕಬಾರ್ದು, ಹಾಸ್ಟೆಲ್ಗೆ ಹಾಕಿದ್ರೆ ಇನ್ನೂ ದುಶ್ಚಟಗಳು ಬಲಿಯಾಗ್ತಾನೆ. ಅದರಿಂದ ಇವನ್ನ ನೀವು ಇಮಿಡಿಯೇಟಾಗಿ ನಂಜುಂಡೇಶ್ವರಕ್ಕೆ ಕರ್ಕೊಂಡೋಗಿ ಪೂಜೆ ಮಾಡಿಸಿದ್ರೆ ಇದೊಂದು ದೋಷ ನಿವಾರಣೆ ಆಗುತ್ತೆ. ಭಾಳ ಸಂತೋಷ ಕರೆ ಮಾಡೋಕ್ಕೆ ಧನ್ಯವಾದಗಳು. ಈಗ ಯಾರೋ ಮತ್ತೊಬ್ಬರು ಕರೆ ಮಾಡ್ತಿದ್ದಾರೆ. ಹಲೋ, ನಮಸ್ತೆ, ಹೇ ಮಹಿಳೆ. ಹಾಂ ಹೇಳಿ. ಯಾವ ಊರಿಂದ ಕರೆ ಮಾಡ್ತೀರ ತಾವು? ಶಿಕಾರಿಪುರ. ಹೇಳಮ್ಮ. ನಮ್ಮ ಅಪ್ಪಾಜಿ ಅವರು 3 ದಿನ ಡಿವೈಡ್ ಆಗಿದ್ದಾರೆ, ಅವ್ರ ಹಾಸ್ಟೆಲ್ ಬಂದಿದೆ. ನೀವು ಸರಿಯಾಗಿ ಹಲೋ ಸರಿಯಾಗಿ ಸ್ವಚ್ಛ ಮಾತಾಡಿ, ಮೈಕ್ ಹತ್ರ ಕರೆಕ್ಟ್ ಮಾತಾಡಿ. ಹಲೋ, ಹೇಳಿ. ಇವಾಗ ಕೇಳುತ್ತೆ ಸರ್. ನಮ್ಮ ಅಪ್ಪಾಜಿನ ಅಮ್ಮ ಅವರು ಈಗ ನಮ್ಮ ಆಸ್ತಿಯಲ್ಲಿ ಅಂದ್ರೆ ನಮಗೆ ನಮ್ಮ ಮನೆ ಬಂದಿದೆ, ಅಲ್ಲೇ ನಮ್ಮ ಅಜ್ಜಿ ಇದ್ದಾರೆ ಸರ್. ಹೇಳಿ. ನಮ್ ಲಾಸ್ಟ್ ವೀಕ್ ಅಂದ್ರೆ ನಮ್ ಚಿಕ್ಕಪ್ಪ ಅವರು ಆ ಮನೇಲಿ ಇದ್ದಾರೆ ಸರ್. ಈಗ ಅವ್ರು ನಮ್ಮ ಮನೆ ಬಿಟ್ಕೊಡ್ತಾ ಇಲ್ಲ. ಮನೆ ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಅವ್ರ ಮನೆಗೆ ಹೋಗಿದ್ವಿ. ನಮ್ಮ ಅಮ್ಮಂಗೆ ನಮ್ಮ ಅಪ್ಪಂಗೆ ಅವ್ರು ಅಷ್ಟು ಹೊಡೆದ್ರು ಸರ್, ಹೊಡೆದಿದ್ದಾರೆ. ಅದಕ್ಕೆ ನಮ್ಮ ಮಮ್ಮಿಗೆ ಕಿವಿ ಒಂದ್ ಸ್ವಲ್ಪ ಕಿವಿಗೆ ಹೊಡೆದಿದ್ದಾರೆ ಸರ್, ರಕ್ತ ಬರ್ತಿದೆ. ನಮ್ಮ ಮಮ್ಮಿ ರಾತ್ರಿ ಎಲ್ಲ ಮಕ್ಕಳದೇ ಹೇಳ್ರಿ ಸರ್. ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಟ್ಬಿಟ್ಟು ಮ್ಯಾನ್ಯಲ್ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಡಿ. ನಾನು ಹೇಳೋ ಮಂತ್ರ ಬರ್ಕೊಂಡು ಕ್ಲೀನಾಗಿ ಜಪ ಮಾಡಿ ಕೇಳಿ ನಿಮ್ಮ ತಾಯಿ ಅವರೆಲ್ಲ. ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರುಕುರು ಪಟ್. ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರುಕುರು ಪಟ್. ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರುಕುರು ಪಟ್. ಇದನ್ನು ದಿನನಿತ್ಯ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಜಪ ಮಾಡೋಕ್ಕೆ ಕೇಳಿ. ಅವರೆಲ್ಲ ಸರ್ವನಾಶ ಆಗ್ತದೆ. ನಿಮ್ಗೆ ಏನು ಬರಬೇಕು ಅದು ಖಂಡಿತ ಬರುತ್ತೆ. ಸರ್, ಮತ್ತೆ ನಮ್ಮ ತಮ್ಮಂದು ಸ್ವಲ್ಪ ಕಿವಿ ಮತ್ತೆ ಬಾಯಿ ಸ್ವಲ್ಪ ತೊಟ್ಟಾ ಇದೆ ಸರ್. ಅದು ಬೈ ಬರ್ತ್ ಡಿಫೆಕ್ಟ್. ನಾನೇನು ಮಾಡೋಕ್ಕಾಗಲ್ಲ, ಉಡ್ಬಾಗಲೇ ಆಗಿರೋದ್ರಿಂದ ಅದು ನಾವು ಸರಿ ಮಾಡೋಕ್ಕಾಗಲ್ಲ. ನಾನು ಕೆಲವೊಂದು ಎಪಿಸೋಡ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ, ನೋಡಕ್ಕೆ ಹೇಳಿ ಅವರಿಗೆ. ಭಾಳ ಸಂತೋಷ ಕರೆ ಮಾಡೋಕ್ಕೆ ಧನ್ಯವಾದಗಳು. ಯಾರೋ ಕರೆ ಮಾಡ್ತಿದ್ದಾರೆ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕರೆ ಮಾಡ್ತೀರಿ? ಸರ್, ಬೆಂಗಳೂರಿಂದ ಗುರುಗಳೇ, ಮಂಜುಳಾ ಅಂತ. ಭಾಳ ಸಂತೋಷ, ಹೇಳಿ ಅಮ್ಮ. ಒಂದು ಸಮಸ್ಯೆ ಹೇಳ್ಬೇಕಿತ್ತು, ಇನ್ನೊಂದು ಗುಡ್ ರಿಸಲ್ಟ್ ಹೇಳ್ಬೇಕಿತ್ತು ಗುರುಗಳೇ. ಎರಡೂ ಹೇಳ್ಬೇಕು ನಾನು. ಹೇಳಿ ಹೇಳಿ ಹೇಳಿ. ನೀವೊಂದು ಮಂತ್ರ ಹೇಳಿದ್ರಿ, ಮಕ್ಳು ಏನಾದ್ರು ಸಿಕ್ಕಿದೆಲ್ಲ ತಗೊಂಡಿದ್ರೆ ಅದು
ಅದಕ್ಕೊಂದು ಮಂತ್ರ ಹೇಳಿ ಏನಾರ ಹಣ್ಣು ಕಲ್ಸಕ್ರೆ ಎಲ್ಲಾರ ಮಂತ್ರಿಸ್ಕೊಡಿ ಅಂತ. ಅದು ಮಾಡಿದೆ, ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಅವ್ನು ಯಾವ ರೀತಿ ತಿಂತಿದ್ದ ಅಂದ್ರೆ ಟಾಯ್ಲೆಟ್, ಅವನು ಡಿಸಬಿಲಿಟಿ ಇದ್ದಾನೆ, ಟಾಯ್ಲೆಟ್ ಮಾಡ್ಕೊಂಡು ಅದನ್ನೇ ತಗೊಂಡು ಡಸ್ಟ್ಬಿನ್ ಹಾಕ್ತೀನ ಎಲ್ಲ ಮಾಡ್ತಿದ್ದು, ಈಗ ಅದೆಲ್ಲ ಬಿಟ್ಟಿದ್ದಾನೆ. ನಾವು ಮಂತ್ರ ಸ್ಟಾರ್ಟಿಂಗ್ ಮಾಡ್ಬೇಕು, ನಂಗೆ ತುಂಬಾ ಆಕಳಕ್ಕೆ 35-40 ಸಲ ಹೇಳ್ತಿದ್ದಂಗೆ ತುಂಬಾನೇ ಆಕಳಕ್ಕೆ ಬಂದ್ಬಿಡುತ್ತೆ. ಮತ್ತೆ ಕೈಯಲ್ಲಿಂದಾನೆ ಇನ್ನು 40-50 ಆಗಿರಲ್ಲ, ಆಗ್ಲೇ ಕಿತ್ಕೊಂಡು ತಿನ್ಬಿಡ್ತಿದ್ದೆ ಅವನು. ಇದೆಲ್ಲ ಬಿಟ್ಟಿದ್ದಾನ ಇವಾಗ. ಅದು ಯಾಕೆ ಆಕಳಕ್ಕೆ ಬರುತ್ತೆ, ಒಳ್ಳೆಯ ಕೆಟ್ಟದ ಅಂತ ಕೇಳಬೇಕಿತ್ತು ಗುರು. ಆಕಳಕ್ಕೆ ಶರೀರದಲ್ಲಿ ಪ್ರಾಬ್ಲಮ್ ಇರುತ್ತದೆ, ಲಂಗ್ಸ್ ಅಲ್ಲಿ, ಲಂಗ್ಸ್ ಅಲ್ಲಿ ದೋಷ ಇದೆ, ಕಫ ಜಾಸ್ತಿ ಇದ್ರೆ ಆತರ ಬರುತ್ತೆ ಕೆಲವರಿಗೆ. ಇನ್ನೊಂದು ಸಮಸ್ಯೆ ಗುರುಗಳೇ, ನಮ್ಮ ಮನೆಯವರು ಒಂದು ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾರೆ. ಅವರೊಂದು ದೇವಸ್ಥಾನದಲ್ಲಿ ಏನೋ ಕಳ್ತನ ಆಗಿದೆ ಅಂತ ಅವ್ರ ಅಧಿಕಾರಿಗಳಿಗೆ, ಮೇಲಿನ ಅಧಿಕಾರಿಗಳಿಗೆ ತಿಳಿಸ್ಕೊಟ್ರು. ತಿಳಿಸ್ಕೊಟ್ಟಿದ್ದಕ್ಕೆ ಅದು ಎನ್ಕ್ವೈರಿ ಆಗಿ ಎಲ್ಲ ಆಗಿ ಎಲ್ಲ 4 ಜನ ಇದ್ರು, 4 ಜನ ಸಸ್ಪೆಂಡ್ ಮಾಡಿದ್ರು. ಮತ್ತೆ ಆಮೇಲೆ ಬೇರೆ ಕಡೆ ಕೆಲಸನೂ ಕೊಟ್ಟಿದ್ದಾರೆ. ಇವಾಗ 3 ಜನಕ್ಕೆ ಏನ್ ಮಾಡಿದ್ದಾರೆ, ಅವರು ಬಿ ರಿಪೋರ್ಟ್ ಹಾಕ್ಸ್ಕೊಂಡ್ಬಿಟ್ಟು ಮತ್ತೆ ಅದೇ ಪ್ಲೇಸ್ಗೆ ಕೆಲ್ಸಕ್ಕೆ ಹಾಕೊಂಡಿದ್ದಾರೆ, ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ. ಇವ್ರನ್ನ ಕೋರ್ಟಿಗೆ ಹಾಕ್ಬಿಟ್ಟಿದ್ದಾರೆ, ನಮ್ಮನ್ನ ಬೇರೆ ಕಡೆ ಕೆಲಸ ಇದ್ ಮಾಡಿದ್ರೆ, ಕೆಲ್ಸಕ್ಕೆ ಬೇರೆ ಕಡೆ ಡೆಪ್ಟೇಷನ್ ಡ್ಯೂಟಿ ಹಾಕಿದ್ದಾರೆ. ಮತ್ತೆ ನಮ್ಗೆ 5 ವರ್ಷದಿಂದ ಸಂಬಳನೂ ಕೊಟ್ಟಿರ್ಲಿಲ್ಲ. 5 ವರ್ಷ ಈಗ 6 ವರ್ಷ ನಡೀತಾ ಇದೆ. ಈಗ ಮೊನ್ನೆ 5 ವರ್ಷದ ಸಂಬಳ ಎಲ್ಲ ಕೊಟ್ಟರು. ಈಗ ನಾವು ಈ ತರ ಆಗಿ ಯಾರ ಮೇಲೂ ನಾವು ದೋಷ ತೋರ್ತಿಲ್ಲ, ಇವರೇ ಮಾಡಿದ್ದಾರೆ ಅಂತ. ಈ ತರ ಆಗಿದೆ, ಎನ್ಕ್ವೈರಿ ಮಾಡಿ ಈ ತರ ದೇವಸ್ಥಾನದಲ್ಲಿ ಈ ತರ ಆಗಿದೆ ಅಂತ ಹೇಳಿದ್ದೆ ತಪ್ಪ. ನಾವು ನಮ್ಮೇ ಎಲ್ಲ ಈ ತರ ಟಾರ್ಗೆಟ್ ಮಾಡ್ತಿದ್ದಾರೆ ಗುರುಗಳು, ಅವರೆಲ್ಲ ಒಂದೇ ಫ್ಯಾಮಿಲಿ ಅವರವರು. ಆಯ್ತಮ್ಮ, ಈಗ ಹೆಂಗ ಆಯ್ತು, ಪರೀಕ್ಷೆ ಆಯ್ತು, ಪೊಲೀಸ್ಗೆ ಹೋದ್ರು, ಬಿ ರಿಪೋರ್ಟ್ ಹಾಕ್ಸಿ, ಏನ ಹಾಳಾಗೋಗ್ಲಿ, ಅವ್ರು ಮಾಡಿದ ಕರ್ಮ. ಕಲಿಯುಗದಲ್ಲಿ ಆ ಧರ್ಮಕ್ಕೆ ಬೆಲೆ ಇಲ್ಲ, ಸತ್ಯಕ್ಕೆ ಬೆಲೆ ಇದೆ, ಅದೇ ತಡ ಇದೆ ಅಷ್ಟೇ. ಈಗ ನಿಮ್ಮ ಯಜಮಾನಿ ಬೇರೆ ಡೆಪ್ಟೇಷನ್ ಆರಾಮ ಇರೋಕ್ಕೆ ಹೇಳಿ. ಮತ್ತು ಅವರು ದಿನನಿತ್ಯ ನಿಮ್ಮ ಇವರು ಕಾಳಭೈರವನ್ನ ಜಪ ಮಾಡಬೇಕು, ಈ ಥರ ಇರೋವಂಥವ್ರು ಕಾಳಭೈರವನ್ನ ಪೂಜೆ ಮಾಡೋಕ್ಕೆ ಹೇಳಿ, ಇದರಿಂದೆಲ್ಲ ಮುಕ್ತ ಆಗ್ತಾರೆ. ತಲೆ ಕೆಡಿಸ್ಕೋಬೇಡಿ, ಅವ್ರು ಹಾಳಾಗೋಗ್ಲಿ. ಈ ಕಲಿಯುಗದಲ್ಲಿ ಹಾಗೇನೆ, ನಾನು ಓಪನಾಗಿ ಹೇಳ್ತೀನಿ, ಪೊಲೀಸ್ ಡಿಪಾರ್ಟ್ಮೆಂಟು, ರೆವಿನ್ಯೂ ಡಿಪಾರ್ಟ್ಮೆಂಟು, BBMP ಈ ಥರದ್ದೆಲ್ಲ ಸುಮಾರು ಹಿಂಗೆ ನಡೀತಾ ಇದೆ. ಇಷ್ಟೆಲ್ಲ ಮಾಡ್ತಾರಲ್ಲ, ಅವ್ರ ಹೆಂಡತಿ ಮಕ್ಕಳು ಯಾರು ಚೆನ್ನಾಗಿರೋಲ್ಲ. ಭಗವಂತ ಮೇಲೆ ಜನಕ್ಕೆ ಮೋಸ ಮಾಡ್ಬೋದು, ಆದರೆ ಮೇಲಿರೋ ಮೋಸ ಮಾಡೋಕ್ಕಾಗಲ್ಲ. ಕೋರ್ಟಲ್ಲಿ ಹೋಗ್ಬೇಕಾದ್ರೆ ಬಿ ರಿಪೋರ್ಟ್ ಹಾಕಿಸ್ಕೊಂಡು ತರ್ಬೋದು, ಜಡ್ಜ್ಮೆಂಟ್ ಆಗ್ಬೋದು. ಮೇಲ್ಗಡೆ ಕೂಡ ಜಡ್ಜ್ಮೆಂಟ್ ಇದೆಲ್ಲ, ಅದು ಯಾರು ತಪ್ಪಿಸೋಕ್ಕಾಗಲ್ಲ. ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟ್ರು, ಮಿನಿಸ್ಟ್ರು ಯಾರು ಮಾಡೋಕ್ಕಾಗಲ್ಲ. ಅದನ್ನು ಮಾಡೋಂಥವ್ರಿಗೆ ಕಾಳಭೈರವ, ಅದೇ ಕಾಳಭೈರವ ಪೂಜೆ ಮಾಡಿ ಬೇಕಾದಷ್ಟು ಮಂತ್ರ ಹೇಳಿದ್ರಿ ಯೂಟ್ಯೂಬಲ್ಲಿ ನೋಡಿ, ಅದು ಮಾಡಮ್ಮ, ಖಂಡಿತ ಒಳ್ಳೆದಾಗತ್ತೆ. ಇವಾಗ ಹೇಳಿದಿರಲ್ಲ ಬಿಡಿ, ಒಳ್ಳೇದಾಗತ್ತೆ. ಇವ್ರು ಯಾರೋ ಪ್ರಮಿಳಾ ಅಂತೇಳಿ ವೃದ್ಧಾಶ್ರಮದಿಂದ ಒಬ್ಬರು ಬರೆದಿದ್ದಾರೆ. ಪ್ರಮಿಳಾ ಶಾಸ್ತ್ರಿ ಅಂತೇಳಿ ಶಿವಮೊಗ್ಗದಿಂದ. ಪಾಪ ಅವ್ರು ಬರೆದಿರೋ ಲೆಟ್ರು, ಒಂದೇ ಸಬ್ಜೆಕ್ಟ್ 3 ಸಲ ಲೆಟ್ರು ಬರೆದಿದ್ದಾರೆ. ನೋಡಿ ಪ್ರಮಿಳಾ ಶಾಸ್ತ್ರಿ ಅವರೇ, ನೀವು ಬರೆದಿರೋ ನನಗೆ ಓದೋಕ್ಕಾಗ್ತಿಲ್ಲ, ನಿಮ್ಮ ಏಜವನ್ನೆಲ್ಲ ನಾನು ಭಾಳ ಬರೆದಿದ್ದೀರಾ, ಇದು ಓದೋಕ್ಕಾಗ್ತಿಲ್ಲ. ಮತ್ತು ನೀವು ಬರೆದಿರೋ ಶೀಟೆಲ್ಲ ತುಪ್ಪನೋ ಎಣ್ಣೆನೋ ಆಗಿದೆ, ತುಪ್ಪನೋ ಎಣ್ಣೆನೋ ಎಲ್ಲ ಆಗಿದೆ, ಇದರಿಂದ ನಮಗೆ ಓದೋಕ್ಕಾಗ್ತಿಲ್ಲ. ಯಾರಾದರೂ ಸರಿಯಾಗಿರೋರು ಕೇಳಿ ನೀಟಾಗಿ ಹ್ಯಾಂಡ್ ರೈಟಿಂಗ್ ಬರೆಸಿ, ಪದೇ ಪದೇ ಲೆಟ್ರ್ ಹಾಕ್ಬೇಡಿ. 3 ಬಾರಿ ಲೆಟ್ರ್ ಹಾಕಿದ್ರೆ 3 ಓದೋಕ್ಕಾಗ್ತಿಲ್ಲ ನಮ್ಮ ಕೇಳಿ. ಅದರಿಂದ ನೋಡಿ, ನೀವು ಬರೆದಿರೋ ಲೆಟ್ರು ನಮ್ಗೆ ಓದೋಕ್ಕೆ ಆಗ್ತದೆ, ತುಂಬ ಕಷ್ಟ, ಅದು ಏನು ಅರ್ಥನೇ ಆಗಿಲ್ಲ. ಒಂದು ಲೈನ್ ಮೇಲೆ ಹೋಗಿದೆ, ಒಂದು ಲೈನ್ ಕೆಳಗಿದೆ, ಒಂದಕ್ಕೊಂದು ಕನೆಕ್ಟಿವಿಟಿ ಸಿಗ್ತಿಲ್ಲ, ಅರ್ಥ ಆಗ್ತಿಲ್ಲ. ಯಾರೋ ಒಳ್ಳೆಯವ್ರು ಕೇಳಿ, ಒಂದೇ ಒಂದು ಸಂಕ್ಷಿಪ್ತ ಇಷ್ಟೆಲ್ಲ ಬರೀದ್ಬೇಡಿ, ಏನಿದೆ ಪಾಯಿಂಟ್ಸ್ ಮಾಡಿ ಕಳಿಸಿ, ನಾನು ಆನ್ಸರ್ ಮಾಡ್ತೀನಿ. ದಯವಿಟ್ಟು ಕ್ಷಮಿಸಿ, ಪ್ರಮಿಳಾ ಶಾಸ್ತ್ರಿ ಅವರು ಶಿವಮೊಗ್ಗದಿಂದ ಬರೆದಿರೋದು, ಇದು ನಾನು ಆನ್ಸರ್ ಮಾಡೋಕ್ಕಾಗ್ತಿಲ್ಲ, ಅರ್ಥನೇ ಆಗ್ತಿಲ್ಲ. ಏನು ಏನೋ ಹೇಳ್ತಾರೆ, ಏನೋ ಹೋಗ್ಬಿಟ್ಟಿದೆ, ಏನೋ ಶುರು ಮಾಡಿದ್ರೆ ಎಲ್ಲೋ ಎಂಡ್ ಆಗಿದೆ. ಇದಕ್ಕೆ ಸರಿಯಾಗಿ ಉತ್ತರ ಬರೋಕ್ಕೆ ಕೊಡಬೇಕು ಅಂದರೆ ಸರಿಯಾಗಿ ನೀವು ಬರೆದು ಕಳಿಸಿ ಅಂತ ಹೇಳ್ತೀನಿ. ಇಲ್ಲೊಬ್ಬರು ಪತ್ರ ಬರೆದಿದ್ದಾರೆ, ಹುಬ್ಬಳ್ಳಿಯಿಂದ, ಪ್ರಭಾಕರ್ ಅಂತ. ನಮಗೆ 3 ಜನ ಮಕ್ಕಳು, 2 ಹೆಣ್ಣು, 2 ಗಂಡು, 1 ಹೆಣ್ಣು, ಒಬ್ಬ ತಮ್ಮ ತಂಗಿ ಇದ್ದಾರೆ. ಅವ್ರಿಗೆಲ್ರಿಗೂ ಇವ್ರಿಗೂ ಲಗ್ನ ಆಗಿಲ್ಲ. ನಮ್ಮ ಟಿ ವಿ ಕಾರ್ಯಕ್ರಮ ಭಾಳಷ್ಟು ಜನ ಕಷ್ಟಗಳಿಂದ ಪಾರಾಗೋದು ತಿಳಿದು ಬಂದಿದ್ದು ನಮಗೆ ಖಂಡಿತ ಖುಷಿಯಾಗುತ್ತೆ. ನನ್ನ ಜನ್ಮಕುಂಡಲಿ ಕಳಿಸಿದ್ದೀನಿ, ಇದು ದೋಷ ಏನು ತಿಳಿಸಿ ಅಂತ ಹೇಳಿದಿರಾ, ಸಮಸ್ಯೆ ಬರೆದಿದ್ದೀರಾ ಪ್ರಭಾಕರ್ ಹುಬ್ಬಳ್ಳಿಯಿಂದ. ಪ್ರಭಾಕರ್ ಅದ್ರ ಜಾತಕನೇ ಕಳಿಸಿಲ್ಲ, ಜಾತಕ ಲಗತ್ತಿಸಿದ್ದೀನಿ ಅಂತ ಹೇಳಿದ್ದೀರಾ, ಆದರೆ ನೀವು ಕಳಿಸಿಲ್ಲ. ನೀವು ದಯವಿಟ್ಟು ಕರೆಕ್ಟಾಗಿ ಜಾತಕ ಕಳಿಸಿ. ಎರಡನೇದು, ಯಾರೊಬ್ರು ಕರೆ ಮಾಡ್ತಿದ್ದಾರೆ. ಹಲೋ ಹಲೋ ಹಲೋ, ಹೇಳಿ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ನಮಸ್ತೆ ಗುರುಜಿ, ಬೆಂಗಳೂರಿಂದ. ನಮಸ್ತೆ, ಹೇಳಿ ಅಮ್ಮ. ಅದು ನಮ್ಮ ಮಗಂದು ಜಾತಕ 5ನೇ ತಾರೀಕು 1:30 ಹುಟ್ಟಿರೋದು, ಮಿಡ್ ನೈಟು. ಅದು 6ನೇ ತಾರೀಕು ಸ್ವಾಮಿ, ಇಲ್ಲ 5ನೇ ತಾರೀಕು? ಇನ್ನೊಂದ್ಸಲ ಹೇಳಿ. ಅದು 5ನೇ ತಾರೀಕು 1:30 ರಾತ್ರಿ 1:30 ಹುಟ್ಟಿರೋದು. ಅದು 6ನೇ ತಾರೀಕು ತಗೋಬೇಕಾ ಇಲ್ಲ 5ನೇ ತಾರೀಕು ತಗೋಬೇಕಾ ಸ್ವಾಮಿ? 6ನೇ ತಾರೀಕಿನ ಸೂರ್ಯೋದಯನೇ ಆಗಿಲ್ವಲ್ಲ, 6ನೇ ತಾರೀಕು ತಗೊಳಗಿಲ್ಲ, 5ನೇ ತಾರೀಕೆ ತಗೋಬೇಕು. ಸೂರ್ಯೋದಯದಿಂದ ಸೂರ್ಯೋದಯಕ್ಕೂ ಒಂದು ತಿಥಿ ಅಂತ ಕರಿತೀವಿ. ಇವತ್ತು ಬೆಳಗ್ಗೆ 5ನೇ ತಾರೀಕು ಸೂರ್ಯೋದಯ ಆದರೆ ನೆಕ್ಸ್ಟ್ 6ನೇ ತಾರೀಕು ಸೂರ್ಯ ಆಗೋಕ್ಕೆ
ಒಂದು ತಿಥಿ ಅವನು ಐದೇ ತಾರೀಕಲ್ಲಿ ಹೊಟ್ಟರು ಐದೇ ತಾರೀಕು ಮಧ್ಯರಾತ್ರಿ ತಗೋಬೇಕು. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಆರಕ್ಕೆ ಬರುತ್ತೆ, ಹಿಂದೂ ಕ್ಯಾಲೆಂಡರ್ ಪ್ರಕಾರ ಐದೇ ತಾರೀಕು ಬರುತ್ತೆ. ಆದ್ದರಿಂದ ಇದು ಐದೇ ತಾರೀಕಲ್ಲೇ ಗಮನಕ್ಕೆ ತಗೋಬೇಕು. ಬಹಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಏನ ಆರನೇ ತಾರೀಕಿನ ಉದಯ ಆಗಿಲ್ಲ ಸೂರ್ಯ. ಸೂರ್ಯ ಉದಯ ಆದ್ರೆ ಆರಕ್ಕೆ ಬರ್ತಾನೆ, ಅದರೊಳಗೆ ಹುಟ್ಟರೋದು ಐದನೇ ತಾರೀಕೆ ಲೆಕ್ಕಕ್ಕೆ ಬರೋದು. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಆರನೇ ತಾರೀಕು, ಹಿಂದೂ ಕ್ಯಾಲೆಂಡರ್ ಪ್ರಕಾರ ಐದು, ಐದನೇ ತಾರೀಕೆ ಕನ್ಸಿಡರ್ ಮಾಡಬೇಕು. ಬಹಳ ಸಂತೋಷ, ಕರೆ ಮಾಡಕ್ಕೆ ಧನ್ಯವಾದಗಳು. ಇಲ್ಲೊಬ್ರು ಬೆಳಗಾವಿಯಿಂದ ಒಂದು ಪತ್ರ ಬರೆದಿದ್ದಾರೆ, ಕೆ ಎ ಮಠಪತಿ ಅಂತ. ನನ್ನ ಕುಡಿತದ ಚಟ ಬಿಡುವ ಕುರಿತು, ಮಾನ್ಯರೇ ನಾನು ನನ್ನ ಮಗನಾದ ಕುಮಾರನವನು ಇವನಿಗೆ ತಂದೆ ಕೆಲಸ ಸಿಕ್ಕಿದೆ, ಅನುಕಂಪದ ಆಧಾರದ ಮೇಲೆ ಕಾಂಪನ್ಸೇಷನ್ ಜಾಬ್, ಜೈಲಿನಲ್ಲಿ ಎಸ್ ಡಿ ಐ ಕೆಲಸ ಮಾಡ್ತಿದ್ದಾನೆ, ಕೆಲಸಕ್ಕೆ ಹೋಗ್ತಿಲ್ಲ, ಬರೀ ಸುಳ್ಳು ಹೇಳ್ತಾನೆ, 11 ತಿಂಗಳಾಯಿತು ಮನೇಲೇ ಇದ್ದಾನೆ, ದುಡ್ಡು ಸಿಕ್ಕರೆ ತುಂಬ ಕುಡಿತಾನೆ, ಮನೆಯವ್ರ ಮೇಲೆ ತುಂಬ ಬೈತಾನೆ, 4 ಜನ ಮನೆ ಬಿಟ್ಟು ಹೋಗೋಗ್ತಾನೆ, ಇದಕ್ಕೆ ಏನು ಪರಿಹಾರ ಅಂತ ಕೇಳಿದರೆ, ಈ ಕುಡುಕನಿಗೆ ಮಿಥುನ ರಾಶಿ ಹುಟ್ಟಿದ್ದಾನೆ, ಇದು ಜಾತಕ ಹಾಕಿಲ್ಲ, ಈತನಿಗೆ ಏನು ಮಾಡಮ್ಮ, ಒಂದು ನಿಂಬೆಹಣ್ಣು ತೊಗೊಳ್ಳಿ, ಕುಡ್ತಾ ಬಿಡಿಸೋದು ಹೆಂಗೆ ಅಂತ ಒಂದು ಎಪಿಸೋಡ್ ಮಾಡಿದ್ದೀನಿ ಹೆಲ್ತ್ ಸೈನ್ಸಲ್ಲಿ ನೋಡಿ. ಆ ನಿಂಬೆಹಣ್ಣು ತೊಗೊಂಡು ಆ ಮಂತ್ರ ಹಾಕ್ಬಿಟ್ಟು 100 ಸಲ ಹೇಳ್ಬಿಟ್ಟು ಅದನ್ನು ಹಿಂಡ್ಬಿಟ್ಟು ಅವ್ನು ಗೊತ್ತಿಲ್ಲದಂಗೆ ಚಿತ್ರಾನ್ನನೋ ನಿಂಬೆಹಣ್ಣು ಜ್ಯೂಸಲ್ಲೋ ಹಾಕಿ ತಿನ್ನಿಸ್ಬಿಡಿ, ಒಂದು ವಾರ ಮಾಡಿ ಕೈವಶ ಆಗ್ತಾನೆ, ಕುಡಿಯೋದು ಬಿಡ್ತಾನೆ. ಇದು ಸರಿಯಾಗಿ ಜಾತಕ ಕಳಿಸಿಲ್ಲ, ಕಾಂಪನ್ಸೇಷನ್ ಜಾಬ್ ಜೈಲಲ್ಲಿ ಕೆಲಸ ಮಾಡ್ತಾನೆ, ಜೈಲಲ್ಲಿ ಕೆಲಸ ಮಾಡೋದು ಇದನ್ನೇ ಅಂದರೆ ಶನಿ ವಾಸ ಸ್ಥಳದಲ್ಲಿ ಇದ್ದಾನೆ, ಜೈಲು, ಕೋರ್ಟು, ಪೊಲೀಸ್ ಸ್ಟೇಷನು, ಬಾತ್ರೂಮು, ತಿಪ್ಪೆಗುಂಡಿ, ವೈಶ್ಯವಾಟಿಕೆ ಸ್ಥಳ, ಬಾರು, ರೆಸ್ಟೋರೆಂಟ್ ಇವೆಲ್ಲ ಶನಿ ವಾಸ ಸ್ಥಳ. ಶನಿ ಜಾಗದಲ್ಲಿ ವಾಸ ಮಾಡ್ತಿರೋದ್ರಿಂದ ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಮಾಡಿಸ್ಬೇಕು, ಪ್ರತಿನಿತ್ಯ 100 ಸಲ 100 ಸುತ್ತನ ಮಾಡ್ಸಕ್ಕೆ ಕೇಳಿ ಒಳ್ಳೇದಾಗುತ್ತೆ. ಇಲ್ಲೊಬ್ಬರು ಪತ್ರ ಬರೆದಿದ್ದಾರೆ, ಲಕ್ಷ್ಮೀಶ್ವಾಸ ಗುರುಜಿ ತಮ್ಮ ಚರಣಾಮಿಗೆ ಪ್ರೀತಿಯಿಂದ ಮಾಡುವ ನಮಸ್ಕಾರಗಳು, ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬರ್ತಾ ಇದೆ, ಯಾವ ಯಾವ ಗ್ರಂಥಗಳಲ್ಲಿ ಏನೆಲ್ಲ ವಿಷಯ ಅಡಗಿದೆ ಅನ್ನೋದನ್ನೆಲ್ಲ ಆ ರಹಸ್ಯವಿದ್ಯೆ ನಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದಾರೆ, ತುಂಬ ಸಂತೋಷ, ಕೃತಜ್ಞತೆ ಅಂತ ಬರೆದಿದ್ದಾರೆ. ನನ್ನದೊಂದು ಕೋರಿಕೆನೇ, ಒಬ್ಬ ಮಗ ಇದ್ದಾನೆ, ಅವನ ಎಸ್ ಎಸ್ ಸಿ ಪಾಸಾಗಿ ಸೆಕೆಂಡ್ ಪಿ ಯು ಸಿ ಪಾಸಾಗಲಿಲ್ಲ, ಐ ಟಿ ಐಗೆ ಸೇರಿಸಿದ್ವಿ, ಫಿಟ್ಟರ್ ಐ ಟಿ ಐ, 2 ಬಾರಿ ಪೊಲೀಸ್ ಕೆಲಸಕ್ಕೆ ಪ್ರಯತ್ನ ಮಾಡ್ದ, ಪಾಸಾಗಲಿಲ್ಲ, ಇನ್ನೊಮ್ಮೆ ಪೊಲೀಸ್ ಕೆಲಸಕ್ಕೆ ಆಗ್ತಾ ಇದ್ದಾನೆ, ಐ ಟಿ ಐಯಿಂದ ಐ ಟಿ ಐನಲ್ಲಿ ಮೇಲಿಂದ ಕಂಪ್ನಿಗೆ ಹಾಕಿರೋ ಒಳ್ಳೆಯದು, ಐ ಟಿ ಐನಲ್ಲಿ ಕೆಲಸ ಮಾಡಿದ್ರೆ ಒಳ್ಳೇದಾ ಗೌರ್ಮೆಂಟ್ ಕೆಲಸಕ್ಕೆ ಹೋಗೋದ ಅಂತ. ಇದಕ್ಕೇನು ಪರಿಹಾರ ಅಂತ, ನಿಮ್ಮ ಹುಡುಗಿನ ರಾಹುಭಕ್ತಿ ಕೇತುಭಕ್ತಿ ನಡೀತದ್ರಿಂದ ಸರ್ಪದೋಷದಲ್ಲಿ ಇದಕ್ಕೆ ಕಾಳಾಸ್ತಿಗೆ ಹೋಗಿ ಪೂಜೆ ಮಾಡ್ಸಕ್ಕೆ ಹೇಳಿ, ನಿಮ್ಮ ಮಗನಿಗೆ ಗೌರ್ಮೆಂಟ್ ಕೆಲಸ ಸಿಗೋ ಯೋಗ ಇಲ್ಲ, ಜಾತಕ ಪ್ರಕಾರ ಗೌರ್ಮೆಂಟ್ ಜಾಬ್ ಇಲ್ಲ, ಐ ಟಿನಲ್ಲಿ ಚೆನ್ನಾಗಿ ಮುಂದುವರ್ಸಕ್ಕೆ ಹೇಳಿ, ಇನ್ನೂ ಹೋಗ್ತಾ ಹೋಗ್ತಾ ಅವ್ನಿಗೆ ಒಳ್ಳೆ ಕೆಲಸ ಪ್ರಾಪ್ತಿ ಆಗ್ತದೆ. ನಾನು ನನ್ನ ಗಂಡಂಟಿ ಇಬ್ಬರು 6ರಿಂದ 8 ವರೆ ತನಕ ದೇವಸ್ಥಾನದಲ್ಲಿ ಕೆಲಸ ಮಾಡಿ ಬಂದು ನಿಮ್ಮ ಕಾರ್ಯಕ್ರಮ ನೋಡ್ತೇವೆ ಗುರುಗಳಂತ ಬರೆದಿದ್ದೀರಾ, ಭಾಳ ಸಂತೋಷ ಬೇಬಿಯವರೇ, ಒಳ್ಳೆಯದಾಗಲಿ. ಮಗನಿಗೆ ಪೊಲೀಸ್ ಕೆಲಸ ಸಿಗೋದಿಲ್ಲ, ಐ ಟಿ ಐ ಮುಂದುವರಿಸಿ ಕರೆಸ್ಪಾಂಡೆನ್ಸ್ ಕೋರ್ಸ್ ಮಾಡಿಸಿ, ಡಿಗ್ರಿ ಮಾಡಿಸಿ, ಭಾಳ ಒಳ್ಳೆಯ ಯೋಗ ಇದೆ ಮುಂದಕ್ಕೆ, ಕಾಳಾಸ್ತಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬನ್ನಿ, ಒಳ್ಳೆಯದಾಗತ್ತೆ. ಭಾಳ ಧನ್ಯವಾದಗಳು ಪತ್ರ ಬರೆದಿದ್ದಕ್ಕೆ. ಯಾರು ಕರೆ ಮಾಡ್ತಿದ್ದಾರೆ? ಹಲೋ, ಹಲೋ, ನಮಸ್ತೆ, ಹೇಳಿ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ಗುರುಗಳೇ, ನಾವು ಹುಬ್ಳಿಯಿಂದ ಲಕ್ಷ್ಮಿ ಅಂತ. ಹುಬ್ಳಿಯಿಂದ ಹೇಳಿ ಅಮ್ಮ. ನಮ್ಮ ಮನೆಯವರು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡ್ತಾ ಇದ್ದೀವಿ. ಓಕೆ. ಅವರು ನಮ್ಮ ಮಾವರು 18ನೇ ತಾರೀಕಿಗೆ ತೀರ್ಕೊಂಡಿದ್ದಾರೆ ರೀ, 2008. ಹಲೋ, ಮಾತಾಡಿ, ಬೇಬೇಗೆ ಮಾತಾಡಬೇಕು, ಕೇಳ್ತಾ ಇದ್ದೀನಿ ನಾನು. 18ನೇ ತಾರೀಕು 8ನೇ ತಿಂಗಳು 2008 ನಮ್ಮ ಮಾವರು ತೀರ್ಕೊಂಡಿದ್ದೀವಿ. ಆಯ್ತು, ನೆಕ್ಸ್ಟ್ ಹೇಳಿ. ಮೊನ್ನೆ ಒಬ್ರು ಭಟ್ರಿಗೆ ಕೇಳಿದ್ರೆ ಅವ್ರು ಉಳಿದ ನಕ್ಷತ್ರ ಇದು ತೀರ್ಕೊಂಡಿದ್ದ ನಕ್ಷತ್ರ ಭಾಳ ಇದೈತಿ, ಹೋಮ ಮಾಡಿಸ್ಬೇಕು ಅಂತ ಹೇಳಿದಾರೆ. ಮಾಡಿಸಿ. ಅದು ಹೋಮ ಮನೇಲೇ ಮಾಡಿಸ್ಬೇಕಾ, ಇನ್ನು ಗುಡಿಯೊಳಗೆ ಎಲ್ಲರೂ ಮಾಡಿಸ್ಬೇಕಾ? ಮನೇಲಿ ಮಾಡಿಸಿ, ಎಲ್ಲಿ ಸತ್ರು ಅವರು, ಮನೇಲೇ ಆಗಲಿ, ಆಸ್ಪತ್ರೆ ಎಲ್ಲ ಆಗಲಿ, ನಕ್ಷತ್ರ ಕ್ಷಯ ನಕ್ಷತ್ರ ಏನಾದ್ರು ಸತ್ತಿದ್ರೆ ಶಾಂತಿ ಮಾಡ್ಕೋಬೇಕು, ಇಲ್ಲಾಂದ್ರೆ ಅದು ರೀಬರ್ತ್ ಆಗೋಕ್ಕೆ ಚಾನ್ಸಸ್ ಇಲ್ಲ. ಮಾಡಿಸ್ಬೇಕು, ಮಾಡಿಸಿ, ಅವ್ರು ಏನು ಹೇಳ್ತಾರೋ ಅದನ್ನು ನೀವು ಮನೇಲಿ ಮಾಡಿಸಿ. ಮನೇಲಿ ಮಾಡಿಸ್ಬೇಕು ರೀ? ಮನೇಲಿ ಮಾಡಿಸ್ಬೇಕು, ಬಾಳಿ ಬದುಕಿದ ಮನೇಲೇ ಬಾಡಿಸಿ, ಭಾಳ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಇಲ್ಲೊಬ್ಬರು ಪತ್ರ ಬರೆದಿದ್ದಾರೆ, ನನ್ನ ತಮ್ಮನ ಬಗ್ಗೆ ಕೇಳಬೇಕು ಅಂತ ಇದ್ದೀನಿ. ನನ್ನ ತಮ್ಮ ಮದುವೆ ಆಯಿತು, ಮದುವೆ ಆದ 15 ದಿನಕ್ಕೆ ಹೆಂಡತಿ ಮನೆ ಬಿಟ್ಟು ಓಡೋದ್ಲು, ಅವರು ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ, ಊರಿನ ಜನ ಕೂರಿಸಿ ನ್ಯಾಯ ಪಂಚಾಯತಿ ಮಾಡಿದ್ವಿ, ಕೊನೆಗೂ ಕೂಡ ಅವಳು 2 ಸಲ ಓಡೋಗಿದ್ದಾಳೆ, ಮತ್ತೆ ಓಡೋದ ಮೇಲೆ ಗಂಡ ಬೇಕು ಅಂತ ಬಂದು ಡ್ರಾಮಾ ಆಡ್ತಾಳೆ, ಮತ್ತು ನಮ್ಮ ತಂದೆ ತಾಯಿಗೆ ಇಬ್ರಿಗೂ ಬಿ ಪಿ ಶುಗರ್ ಎಲ್ಲ ಬಂದುಬಿಟ್ಟಿದೆ ಇವಳು ಆಡೋ ಆಟ ನೋಡಿಬಿಟ್ಟು, ಇದಕ್ಕೇನ ಪರಿಹಾರ ತಿಳಿಸಿ ಅಂತ. ನನ್ನ ತಮ್ಮ ಯಾರಿಗೂ ಮೋಸ ಮಾಡಿಲ್ಲ, ಕೆಟ್ಟದ್ದು ಬಯಸಲಿ, ಯಾಕೆ ಈ ಥರ ಅವ್ನು ತೊಂದರೆ ಅಂದರೆ ಪೂರ್ವಜನ್ಮದ ದೋಷ ಇರ್ತದೆ, ಅದರಿಂದ ಅವಳು ನನ್ಗೆ ತಮ್ಮನಿಗೆ ಊಟದಲ್ಲಿ ಏನೋ ಟ್ಯಾಬ್ಲೆಟ್ ಹಾಕಿ ಕೊಡ್ತಾಳೆ, ಒಂಥರ ಹುಚ್ಚನೂ ಅಲ್ಲ ಏನೂ ಅಲ್ಲ, ಎಮ್ ಸಿ ಎ ಮಾಡಿದ್ದಾನೆ, ಆದರೆ ಮನೆ ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗಿತಾ ಇದ್ದಾಳೆ.
ಇವಳು ಯಾಕೆ ನನ್ನ ಗಂಡ ನನ್ನ ತಮ್ಮನ ಜೊತೆ ಬಾಳ್ತಿಲ್ಲ ಅಂತ ನನಗೆ ಗೊತ್ತಾಗಿಲ್ಲ, ಇದನ್ನೆಲ್ಲ ನಾವು ಮನಸ್ಸು ಹಚ್ಕೊಂಡು ನಮ್ಮಲ್ಲಿ ತುಂಬ ತೊಂದರೆ ಪಡ್ತಾ ಇದ್ದೀವಿ, ದಯವಿಟ್ಟು ಇದಕ್ಕೊಂದು ಉಪಾಯ ಮಾಡಿ ಅಂತಂದಾಗ, ನೋಡಮ್ಮ ನಿಮ್ಮ ತಮ್ಮನ ಹೆಂಡತಿ ಎರಡು ಸಲ ಮನೆ ಬಿಟ್ಟು ಹೋಗಿದ್ದಾಳಂದ್ರೆ ಇವಳಿಗೆ ಏನೋ ಬೇರೆ ಕಡೆ ಬೇರೆ ಮನಸ್ಸಿರ್ಬೋದು, ಬಲವಂತ ಮದುವೆ ಮಾಡ್ಕೊಂಡಿರ್ಬೋದು ನಿಮ್ಮ ತಮ್ಮನ್ನ, ಕೌನ್ಸಿಲಿಂಗ್ ಮಾಡಿಸಿ ಯಾರಾದರೂ, ಕೌನ್ಸಿಲಿಂಗ್ ಆಗಲಿಲ್ಲ ಅಂದರೆ ಒಂದು ಸಲ ಬಂದು ಭೇಟಿ ಮಾಡಿ ನೋಡೋಣ. ಇದರಲ್ಲಿ ಏನು ಜಾತಕ ಕೊಟ್ಟಿಲ್ಲ, ನಾನೇನು ಹೇಳೋಕ್ಕಾಗಲ್ಲ, ನಿನ್ನ ತಮ್ಮನಲ್ಲೇ ದೋಷ ಇದೆಯೋ ನಿಮ್ಮ ತಮ್ಮನ ಹೆಂಡತಿಲಿ ದೋಷ ಇದೆಯೋ ಗೊತ್ತಿಲ್ಲ, ಜಾತಕ ಕೊಟ್ಟರೆ ಬಹುಶಃ ಇದು ನನ್ನ ಪ್ರಕಾರ ಇದು ರಾಂಗ್ ಮ್ಯಾರೇಜ್ ಆಗಿದೆ ಅಂತ ಅನ್ಕೋತೀನಿ. ಆದ್ದರಿಂದ ಇದನ್ನು ಮೀಟ್ ಮಾಡಿಸಿ ಬೇಕಾದ್ರೆ ಕೂತ್ಕೊಂಡು ಕೌನ್ಸಿಲಿಂಗ್ ಮಾಡಿ ಏನೋ ಮಾಡೋಣ. ಇದು ಒಂದು. ಇನ್ನೊಂದು, ಒಬ್ಬರು ಬರೆದಿದ್ದಾರೆ ಬಾಗಲಕೋಟೆಯಿಂದ, ಅವರು ಏನು ಹೇಳ್ತಾರೆ ಅಂದರೆ ಒಂದು ಪತ್ರ ಬರೆದಿದ್ದಾರೆ ಅವರು. ಅವರು ಚಿಕ್ಕಬಳ್ಳಾಪುರದಿಂದ, ನನ್ನ ಮಗಳು 23 ವರ್ಷ ವಯಸ್ಸು, ಮದುವೆ ಮಾಡೋ ಕೆಲಸ ಹುಡುಕ್ತಾ ಇದ್ದಾಳೆ ಮತ್ತು ಮದುವೆರು ಕೂಡ ಮಾಡ್ಕೊಡಿದ್ದೆ, ಜನರು ಬಂದು ಕೇಳ್ತಾ ಇದ್ದಾರೆ ಅಂತ, ಮದುವೆ ಮಾಡ್ಬೋದಾ ಅಂತ ಕೇಳಿದ್ದೀರಾ. ಈ ಹುಡುಗಿಗೆ ಕುಂಭರಾಶಿ ಶತಭಿಷ ನಕ್ಷತ್ರದಿಂದ 2021 ಯುಗಾದಿ ಆದ ನಂತರ ಮಾರ್ಚ್ ಅಥವಾ ಏಪ್ರಿಲ್ ಮದುವೆ ಆಗೋ ಯೋಗ ಇದೆ. ಅದರಿಂದ ಈ ಹುಡುಗಿ ನೀವು ಮದುವೆ ಆಗ್ಬೋದು. ಮತ್ತು ನಾನು ಪೋಸ್ಟಲ್ ಕವಲ್ಲಿ ನನ್ನ ವಿಳಾಸ ಬರೆದು ಇಟ್ಟಿದ್ದೀನಿ, ಇದಕ್ಕೆ ಪತ್ರ ಬರೆದು ತಿಳಿಸಿ ಅಂತ. ವೀಕ್ಷಕರಿಗೆ ನಾನು ಯಾರು ಪತ್ರ ಬರೆದು ತಿಳಿಸೋಕ್ಕಾಗಲ್ಲ, ಓದಿ ಇಲ್ಲಿ ಪರಿಹಾರ ಹೇಳ್ತೀನಿ. ನೀವು ಎನ್ವಲಪ್ ಕವರ್ ಹಾಕಿ ಅಡ್ರೆಸ್ ಬರೆದು ಕಳಿಸಿದ್ರಾ, ನಂಗೆ ಮೊದಲೇ ಟೈಮ್ ಇಲ್ಲ, ಹೀಗಾಗಿ ನಾನು ಯಾರಿಗೂ ಪತ್ರ ಮುಖ್ಯ ನಿಮ್ಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ, ಫೋನ್ ಮಾಡೋ ಕೂಡ ಹೇಳಲ್ಲ. ಈ ಪತ್ರ ಬರೀರಿ, ನಾನು ಆನ್ಸರ್ ಮಾಡ್ತೀನಿ. ಇವ್ರು ಯಾರೋ ಒಬ್ಬರು ಬರೆದಿದ್ರೆ ಸ್ನೇಹ ಅಂತೇಳಿ ಪತ್ರ ಬರೆದ್ಬಿಟ್ಟು ತಿಳಿಸಿ ಅಂತ, ನಾನು ಪತ್ರ ಬರೆಯೋಕ್ಕಾಗಲ್ಲ. ನಿಮಗೆ 2021 ಯುಗಾದಿ ಆದ ನಂತರ ಮದುವೆ ಯೋಗ ಇದೆ, ಖಂಡಿತ ಒಳ್ಳೆಯದಾಗತ್ತೆ, ಕೆಲಸಕ್ಕಿಂತ ಮೊದಲು ಮದುವೆ ಆಗಿ ಅಂತ ನನ್ನ ಒಂದು ಸಜೆಷನ್ನು. ಭಾಳ ಸಂತೋಷ ಪತ್ರ ಬರೆದಿದ್ದಕ್ಕೆ. ಇನ್ನೊಬ್ಬರು ಮೈಸೂರಿಂದ ಪತ್ರ ಬರೆದಿದ್ದಾರೆ, ನಿಮ್ಮ ಕಾರ್ಯಕ್ರಮ ನಮ್ಮ ಮನೆ ಮಂದಿಯೆಲ್ಲ ಕೂತ್ಕೊಂಡು ನೋಡ್ತೀವಿ, ಎಲ್ಲರೂ ನಾವು ಪ್ರಭಾವಿತರಾಗಿದ್ದೀವಿ ಗುರುಗಳೇ. ನನ್ನ ಚಿಕ್ಕಮ್ಮ ಉಮಾ ರೇವಣ್ಣರಾಜವನವರು ಅವರ ಹೆಸರಲ್ಲಿ ಒಂದು ಮಲ್ಟಿಪಲ್ ಮಯೋನೋಮ ಅಂತೇಳಿ ಕಾಯಿಲೆ ಬಂದು ಸತ್ತೋದ್ರು, ಆಸ್ಪತ್ರೆಯಲ್ಲೇ ಸತ್ತೋದ್ರು. ಮತ್ತು ಈ ಕಾಯಿಲೆ ಯಾಕೆ ಬರುತ್ತೆ, ಯಾಕೆ ಸಾಯ್ತಾರೆ ಅನ್ನೋದ್ರ ಬಗ್ಗೆ ಇದೊಂದು ಎಪಿಸೋಡ್ ಮಾಡಿ ಅಂತ ಕೇಳ್ಕೊಂಡಿದ್ದೀರ. ಮನುಕುಲಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳಿದ್ದೀರಾ. ನಮ್ಮ ತಾತ ಅಜ್ಜಿ ಕೂಡ ಚಿಕ್ಕಮ್ಮ ಕ್ಯಾನ್ಸರ್ಗೆ ಬಲಿಯಾಗಿ ಸತ್ತೋಗಿದ್ದಾರೆ. ಗುರುಜಿ ದಯವಿಟ್ಟು ಇದಕ್ಕೆ ಉತ್ತರ ಸಕಾರಾತ್ಮಕವನ್ನು ನೀಡಿದೆ ಅಂತ ಬರೆದಿದ್ದೀರಾ. ನೋಡಮ್ಮ, ಜಾತಕದಲ್ಲಿ ಕೆಟ್ಟಿದ್ದಿತ್ತು ಅಂದರೆ ನಾನೇನು ಮಾಡೋಕ್ಕಾಗತ್ತೆ, ಕೆಟ್ಟ ಜಾತಕ ಹುಟ್ಟುಬಿಟ್ಟು ಒಳ್ಳೇದು ಹೇಳಿ ಅಂತ ಹೇಳೋಕ್ಕಾಗಲ್ಲ, ಇರೋದನ್ನು ಹೇಳಬೇಕು. ಒಳ್ಳೆಯ ಸಜೆಷನ್ ಕೊಟ್ಟಿದ್ದೀರಾ, ಈ ಕ್ಯಾನ್ಸರ್ ಯಾಕೆ ಬರುತ್ತೆ, ಯಾಕೆ ಸಾಯ್ತಾರೆ ಅನ್ನೋದು ಬೇಕಾ. ನಾನು ಗರುಡ ಪುರಾಣ ಆಧಾರ ಮತ್ತು ಕರ್ಮ ಸಿದ್ಧಾಂತ ಪ್ರಕಾರ ಒಂದು ಎಪಿಸೋಡ್ ಮಾಡ್ತೀನಿ. ಇನ್ಮೇಲೆ ಬರೀ ಕಾಯಿಲೆಗಳಿಗೆ ಮಾಡ್ತಾ ಇದ್ದೀನಿ, ಇನ್ಮೇಲೆಲ್ಲ ಬರೀ ಕಾಯಿಲೆಗಳಿಗೆ ಸಂಬಂಧಪಟ್ಟಂಥದ್ದೇ ಎಪಿಸೋಡ್ ಮಾಡ್ತೀನಿ. ಭಾಳ ಒಳ್ಳೆಯದು, ಸಜೆಷನ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇದರ ಒಂದು 200 ರೂಪಾಯಿ ಎನ್ಕ್ಲೋಸ್ ಮಾಡಿದ್ದೀರಾ, ಭಾಳ ಸಂತೋಷ, ದೇವ್ರು ಒಳ್ಳೇದು ಮಾಡಲಿ. ಈಗ ಯಾರೋ ಕರೆ ಮಾಡ್ತಿದ್ದಾರೆ. ಹಲೋ, ಹಲೋ, ನಮಸ್ತೆ, ಹೇಳಿ. ನಮಸ್ತೆ, ಎಲ್ಲಿಂದ ಎಲ್ಲಿಂದ ಕರೆ ಮಾಡ್ತೀರಿ? ಮಗಳು ಮದ್ವೆಗೆ ನೋಡ್ತಾ ಇದ್ವಿ ನಾವು. ನನ್ನ ಮಗಳದು ಕನ್ಯಾ ರಾಶಿ ಅಸ್ತ ನಕ್ಷತ್ರ, ಅದಕ್ಕೆ ಆಗುತ್ತಾ ಇಲ್ವಾ ಅಂತ ಕೇಳೋಣ ಅಂತ ಈ ವರ್ಷ ಟ್ರೈ ಮಾಡೋಣ. ಅದೇ 2-3 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀವಿ, ಆಯ್ತಾ ಇಲ್ಲ. ನಿಮ್ ಮಗಳು ಏನ್ ಓದಿದಾಳೆ, ಏನ್ ಓದಿದ ಮಗಳು, ಏನ್ ಗುರುಜಿ ಏನ್ ಓದಿದ್ದಾರೆ, ಏನ್ ಓದಿದ್ದಾರೆ? MBA ಮಾಡಿದ್ದಾಳೆ ಗುರುಜಿ, MBA. ವರ್ಕ್ ಮಾಡ್ತಿದ್ಲು, ಈ ಕೊರೋನಾ ಬಂದಾಗಿದೆ, ವರ್ಕ್ ಬಿಟ್ಟಿದ್ದಾಳೆ, ಮನೆಯಲ್ಲೇ ಇದ್ದಾಳೆ. ಇದು ಹೆಲ್ತ್ ಸೈನ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಆಯಾ ರಾಶಿಗಳಿಗೆ ಸಂಬಂಧಪಟ್ಟಂತೆ ಕೆಲವು ಮಂತ್ರ ತಂತ್ರಗಳು ಮಾಡಿದ್ದೀನಿ, ಅದನ್ನು ಮಾಡೋಕ್ಕೆ ಕೇಳಿ. ಆ ಎಪಿಸೋಡ್ ನೋಡಿದ್ಮೇಲೆ ಖಂಡಿತ ಮದುವೆ ಆಗುತ್ತೆ, ಯಾಕೆಂದರೆ ಸಮಯದ ಅಭಾವ. ಇನ್ನೇನು ಮುಗಿಸ್ಬೇಕು, ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ, ನಿಮ್ಮದೇ ಲಾಸ್ಟ್ ಕಾಲು. ಅದಕ್ಕೆ ನಾವು ದೊಡ್ಡದಾಗಿ ಎಕ್ಸ್ಪ್ಲೇಷನ್ ಕೊಡೋಬೋದು. ಈಗಾಗಲೇ ಹೆಣ್ಮಕ್ಳಿಗೆ ಯಾರ್ಯಾವ ದೋಷದಲ್ಲಿರೋರಿಗೆ ಯಾವ್ಯಾವ ಪ್ರಾಬ್ಲಮ್ ಹುಟ್ಟಿರೋರಿಗೆ ಮದುವೆ ಆಗಿಲ್ಲ ಅನ್ನೋದಕ್ಕೆ ಹೆಲ್ತ್ ಸೈನ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡೋಕ್ಕೆ ಕೇಳಿ. ಟೈಟಲ್ ವಿಡಿಯೋ ಅಂತಿದೆ, ಆ ವಿಡಿಯೋಗೆ ಹೋದರೆ ಎಲ್ಲ ಟೈಟ್ಲು ಡಿಸ್ಪ್ಲೇ ಆಗುತ್ತೆ, ಅದರ ಸಂಬಂಧಪಟ್ಟಂಥ ಎಪಿಸೋಡ್ನ ನೋಡೋಕ್ಕೆ ಹೇಳಿ. ಖಂಡಿತ ಬೇಗ ಮದುವೆ ಆಗುತ್ತೆ, ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ವೀಕ್ಷಕರೇ, ನಮ್ಮ ಕಾರ್ಯಕ್ರಮ ಮುಗಿಸೋ ಅಂತ್ಯಕ್ಕೆ ಬಂದಿದ್ದೀವಿ. ಎಷ್ಟೋ ಜನ ಪತ್ರ ಬರೆದು ಓದೋಕ್ಕಾಗಿಲ್ಲ, ಕಾಲ್ ಮಾಡಿದ್ರೆ ಸಿಗ್ತಿಲ್ಲ, ಅದರಿಂದ ಬೇಜಾರು ಮಾಡ್ಕೊಳ್ಳೋದು ಬೇಡ. ಕೆಲವು ಪತ್ರಗಳು ಇನ್ನೂ ಉಳಿದಿದೆ, ನಾನು ಮುಂದಿನ ಸಚಿವರು ಓದ್ತೀನಿ. ಮತ್ತೆ ಪತ್ರ ಬರೆಯೋದು ಬೇಡ, ಬರೆದಿರೋ ಮತ್ತೆ ಬರೆಯೋದು ಬೇಡ. ಯಾರು ಕರೆ ಸಿಕ್ಕಿಲ್ಲ, ನೆಕ್ಸ್ಟ್ ವೀಕ್ ಟ್ರೈ ಮಾಡಿ. ಮತ್ತು ನಮ್ಮ ಎಲ್ಲ ಎಪಿಸೋಡ್ಸ್ನ ಶಿರಡಿ ಸಾಯಿ ಭಿಕ್ಷ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದ್ರಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಪತ್ರ ಬರೆಯೋ ಅವಶ್ಯಕತೆ ಇಲ್ಲ, ಕಾಲ್ ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟೆಲ್ಲ ನೋಡಿದರೂ ಕೂಡ ನೀವು ಇನ್ನು ಮತ್ತೆ ಪತ್ರ ಬರೀತಿದ್ದಾರೆಂದರೆ ನೀವು ಎಪಿಸೋಡ್ ನೋಡ್ತಿಲ್ಲ ಅಂತ ಅರ್ಥಾಯಿತು. ಇದನ್ನು ನೋಡಿ, ಅದೆಲ್ಲೂ ನೋಡಿ, ನಿಮಗೆ ಪರಿಹಾರ ಆಗಲಿ ಅಂದರೆ ಖುದ್ದ ಪತ್ರ ಬರೀರಿ. ನಾನು ನೋಡಿದೆ ಪರಿಹಾರ ಆಗಲಿಲ್ಲ ಅಂತ ಪತ್ರ ಬರೀರಿ, ನಾನು ಕರೆಕ್ಟಾಗಿ ಆನ್ಸರ್ ಮಾಡ್ತೀನಿ. ಇದೇ ರೀತಿ ನಾಳೆ ಸಚಿವರು ಮತ್ತಷ್ಟು ವಿಶೇಷವಾದಂಥ ಮಾಹಿತಿ ಅಂತ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ, ಸಾಯಿರಾಮ್.